ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಸರಣಿ ಕಾರ್ಯಕ್ರಮದಲ್ಲಿ ಈ ಬಾರಿ ಜ್ಞಾಪಕ ಚಿತ್ರಶಾಲೆಯ ಹಲವರು ಸಾರ್ವಜನಿಕರು ಪುಸ್ತಕದಿಂದ ವಿಎಸ್ ಶ್ರೀನಿವಾಸ ಶಾಸ್ತ್ರಿಗಳು ಇವರ ಬಗ್ಗೆ ವಾಚನವನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಇದು 25ನೆಯ ಸರಣಿ ಕಾರ್ಯಕ್ರಮ. ಶ್ರೀನಿವಾಸ ಶಾಸ್ತ್ರಿಗಳ ಬಗ್ಗೆ ಸುಮಾರು 75 ಪುಟಗಳಲ್ಲಿ ವಿಸ್ತೃತ ಡಿವಿಜಿ ಅವರ ಅನುಭವವನ್ನ ಅವರ ಭಾವನೆಯನ್ನ ಹಂಚಿಕೊಂಡಿದ್ದಾರೆ. ಹಾಗಾಗಿ ಇದನ್ನ ಎರಡು ಭಾಗಗಳಲ್ಲಿ 25ನೇ ಹಾಗೂ 26ನೇ ಕಾರ್ಯಕ್ರಮವಾಗಿ ಇದನ್ನ ವಾಚನ ಮಾಡಲು ನಾನು ಆಲೋಚನೆ ಮಾಡಿದ್ದೇನೆ. ವಿ ಎಸ್ ಶ್ರೀನಿವಾಸ ಶಾಸ್ತ್ರಿಗಳು ಅವರ ಪ್ರಸಿದ್ಧಿ ಬಹುಮುಖವಾದದ್ದು. ಅವರು ಉಪಾಧ್ಯಾಯರು, ವಿದ್ಯಾ ಪ್ರವರ್ತಕರು, ಲೇಖಕರು, ವಿದ್ವಾಂಸರು, ರಾಜನೀತಿಜ್ಞರು, ವಾಗ್ಮಿಗಳು, ಹೀಗೆ ಅನೇಕ ವಿಧಗಳಲ್ಲಿ ಅವರು ಅವರನ್ನ ತೆರೆದುಕೊಂಡವರು. 1921-22ರಲ್ಲಿ ಶಾಸ್ತ್ರಿಗಳು ಇಂಗ್ಲೆಂಡ್, ಕೆನಡಾ, ನ್ಯೂಜಿಲ್ಯಾಂಡ್ ಮೊದಲಾದ ವಿದೇಶಗಳಲ್ಲಿ ಪ್ರವಾಸ ಮಾಡಿದ್ದವರು. ಅವರ ಕೀರ್ತಿ ಆವಾಗಲೇ ಬಹಳವಾಗಿ ಹರಡಿತ್ತು. ಬ್ರಿಟಿಷ್ ಚಕ್ರವರ್ತಿ ಅವರಿಗೆ ಪ್ರಿವಿ ಕೌನ್ಸಿಲರ್ ಎಂಬ ಹುದ್ದೆಯನ್ನು ಕೊಟ್ಟು ಗೌರವಿಸಿದ್ದರು. ಈ ಗೌರವ ಪ್ರದಾನವನ್ನು ಆಕ್ಷೇಪಿಸಿದವರೂ ಉಂಟು. ಆಗ ಡಿವಿಜಿಯವರು ಒಂದು ಪತ್ರಿಕೆಯಲ್ಲಿ ಅದರ ಬಗ್ಗೆ ಲೇಖನವನ್ನು ಬರೆದರು. ಆ ಲೇಖನದ ಕುರಿತು ಒಂದನೆಯ ಮಾತನ್ನು ಹೇಳಿ ಅದರಲ್ಲಿದ್ದ ಒಂದೆರಡು ಸ್ಕಾಲಿತ್ಯಗಳನ್ನು ಅವರು ಕಂಡಾಗ ಅವರಲ್ಲಿ ಮಾತನಾಡಿದ್ದರಂತೆ. ಅವರು ಮಾತನಾಡಿಸಿದ ರೀತಿ ಡಿವಿಜಿಯವರಿಗೆ ತುಂಬಾ ಸಂತೋಷವಾಗಿತ್ತು. ವಿ ಎಸ್ ಶ್ರೀನಿವಾಸ ಶಾಸ್ತ್ರಿಗಳ ಕುರಿತು ಬರೆಸುವಾಗ ಇದು ನನಗೆ ತುಂಬಾ ಕಷ್ಟದ ಕೆಲಸ. ನಾನು ಎಲ್ಲಿ ಮೊದಲು ಮಾಡಬೇಕು, ಎಲ್ಲಿ ಕೊನೆ ಮಾಡಬೇಕು ಎನ್ನುವ ವಿಷಯಾನುಕ್ರಮವೇ ಒಂದು ಕಷ್ಟಾಂಶ. ಅದಕ್ಕಿಂತ ಹೆಚ್ಚಾಗಿ ನನ್ನ ಮನಸ್ಸಿನ ಆವೇಗವನ್ನು ತಡೆದುಕೊಳ್ಳುವುದು ಕಷ್ಟ. ಅವರನ್ನು ನಾನು ನನ್ನ ಚಿಕ್ಕ ತಂದೆ ಎಂದೇ ಭಾವಿಸಿದ್ದೆ. ಅವರು ಹಾಗೆಯೇ ನನ್ನಲ್ಲಿ ಮಮತೆ ಇಟ್ಟಿದ್ದರು. ಈ ಮಮತೆಯ ಉದ್ವೇಗವು ತಪ್ಪಿಸಿಕೊಳ್ಳಲಾಗದ್ದು, ಆದರೆ ಇದರಿಂದ ನಿಷ್ಪಕ್ಷಪಾತತೆ ಎಂಬ ಗುಣಕ್ಕೆ ಬಾಧೆ ತಟ್ಟಬಹುದು. ನನ್ನ ಬಾಯಿಯಿಂದ ಒಂದು ಮಾತು ಹೆಚ್ಚು ಬಂದಿತ್ತು. ಈ ಭೀತಿಯಿಂದ ಮಾತು ಬಿಟ್ಟರೆ ಅದು ನ್ಯಾಯಕ್ಕೆ ಕಡಿಮೆಯಾದೀತು. ಹೀಗೆ ಸಾಮಂಜಸ್ಯವನ್ನು ಕಾಣುವ ಕಷ್ಟ ದೊಡ್ಡದಾಗಿದ್ದರೂ ಶ್ರೀನಿವಾಸ ಶಾಸ್ತ್ರಿಗಳನ್ನು ಸ್ಮರಿಸುವುದರಲ್ಲಿ ನನ್ನ ಮನಸ್ಸಿಗೆ ಒಂದು ಸಂತೋಷ ಉಂಟು. ಅದು ನನಗೆ ಕರ್ತವ್ಯವೆಂಬ ಶ್ರದ್ಧೆಯೂ ಉಂಟು. ಅದು ಮಹಾಜನರಿಗೆ ನಾನು ತಿಳಿಸಬೇಕಾದದ್ದೆಂಬ ಸುಕೃತ ಗೌರವವೂ ಉಂಟು. ಆದ್ದರಿಂದ ಸಮಯ ಸ್ಫೂರ್ತಿಯಿಂದ ಬಂದದ್ದನ್ನು ಆಯಾ ಕ್ಷಣಕ್ಕೆ ನೆನಪು ಬಂದಂತೆ, ಆಯಾ ಕ್ಷಣಕ್ಕೆ ಮಾತು ದೊರೆತಂತೆ ಇಲ್ಲಿ ಗುರುತು ಮಾಡಲು ಪ್ರಯತ್ನಿಸುತ್ತೇನೆ ಅಂತ ಹೇಳ್ತಾರೆ ಡಿವಿಜಿ. ಅವರ ಬದುಕಿನ ಅನೇಕ ಸಂದರ್ಭಗಳನ್ನ ನಮ್ಮಲ್ಲಿ ಉಲ್ಲೇಖಿಸ್ತಾ ಹೋಗ್ತಾರೆ. ಹಾಗೆ ಅದನ್ನ ನಾವು ನೋಡ್ತಾ ಹೋಗೋಣ. ಪರಿಚಯ ಆರಂಭ. 1908ರ ಅಕ್ಟೋಬರ್ನಲ್ಲಿ ದಸರಾ ಬರುವುದಕ್ಕೆ ಮುಂಚೆ ಒಂದು ರಾತ್ರಿ ಮೈಸೂರು ಸ್ಟ್ಯಾಂಡರ್ಡ್ ಪತ್ರಿಕೆಯ ಶ್ರೀನಿವಾಸ ಅಯ್ಯಂಗಾರ್ಯರು ನಾನು ಮದ್ರಾಸಿಗೆ ಹೋಗುವುದಾಗಿ ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆವು. ಆ ಸಮಯದಲ್ಲಿಯೇ ಶ್ರೀನಿವಾಸ ಶಾಸ್ತ್ರಿಗಳು ಬೆಂಗಳೂರಿಗೆ ಬಂದದ್ದು. ಅದೇ ರಾತ್ರಿ ಅದೇ ರೈಲಿನಿಂದ ಮದ್ರಾಸಿಗೆ ಹೋಗುವುದಕ್ಕಾಗಿ ನಾವು ರೈಲಿನಿಂದ ಹತ್ತುತ್ತಿದ್ದೆವು. ಅದನ್ನು ಕಂಡ ಶ್ರೀನಿವಾಸ ಅಯ್ಯಂಗಾರ್ ಶಾಸ್ತ್ರಿಗಳ ಬಳಿಗೆ ಹೋಗಿ ಮಾತನಾಡಿಸಿ ನಾನು ನಿಂತಿದ್ದ ಜಾಗಕ್ಕೆ ಕರೆತಂದು ನಮಗಿಬ್ಬರಿಗೂ ಪರಿಚಯವನ್ನು ಮಾಡಿಸಿದರು. ಇದು ಒಂದು ಕ್ಷಣ ಮಾತ್ರದಲ್ಲಿ ನಡೆದ ಕೆಲಸ. ಆಮೇಲೆ ಅಯ್ಯಂಗಾರ್ಯರು ಶಾಸ್ತ್ರಿಗಳೊಡನೆ ನಡೆದು ಅವರನ್ನು ಅವರ ಗಾಡಿಯಲ್ಲಿ ಕೂಡಿಸಿ ಬಂದರು. ಅನಂತರ ನನಗೆ ಹೇಳಿದರು, ನೋಡಪ್ಪ, ಶ್ರೀನಿವಾಸ ಶಾಸ್ತ್ರಿಗಳು ದೊಡ್ಡ ಮನುಷ್ಯರು. ಗೋಖಲೆಯವರ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಕಾರ್ಯಕ್ಕಾಗಿ ಬೆಂಗಳೂರಿಗೆ ಬಂದಿದ್ದರು. ನೀನು ಅವರನ್ನು ಉತ್ತರೋತ್ತರ ಪರಿಚಯ ಮಾಡಿಕೊಳ್ಳಬೇಕಾದದ್ದು. ಈಗ ನಿನ್ನ ವಿಷಯವನ್ನು ನಾನು ಅವರಿಗೆ ಸೂಕ್ಷ್ಮವಾಗಿ ಹೇಳಿದ್ದೇನೆ. ಅವರು ನನ್ನನ್ನು ಕೇಳಿದರು, ಏನು ಸಾರ್, ನೀವು ಈ ಹುಡುಗರ ವಿಚಾರವನ್ನು ಚೆನ್ನಾಗಿ ಪರೀಕ್ಷೆ ಮಾಡಿ ತಿಳಿದುಕೊಂಡಿದ್ದೀರೋ? ಯಾಕೆಂದರೆ ಈ ಕಾಲದಲ್ಲಿ ಎಷ್ಟೋ ಮಂದಿ ದೇಶ ಸೇವೆಯ ಸೋಗು ಹಾಕಿಕೊಂಡು ನಿಮ್ಮಂಥವರಲ್ಲಿ ನನ್ನಂಥವರಿಗೆ ಬರುತ್ತಾರೆ. ನಮ್ಮೊಡನೆ ಮಾತನಾಡಿದ ನಟನೆ ಮಾಡಿ ಆಮೇಲೆ ಪೊಲೀಸರಿಗೆ ನಮ್ಮ ವಿಷಯವನ್ನು ಗೋಪ್ಯವಾಗಿ ಚಾಡಿ ಹೇಳುತ್ತಾರೆ, ಹೀಗೆಂದು ಶಾಸ್ತ್ರಿಗಳು ಕೇಳಿದ್ದರಂತೆ. ಆಗದ ದೇಶದ ಪರಿಸ್ಥಿತಿಯೇ ಆಗಿತ್ತು. ಶಂಕರಮಠದಲ್ಲಿ ಉಪನ್ಯಾಸ. 1909-10ರಲ್ಲಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಪ್ರಚಾರ ಕಾರ್ಯಕ್ಕಾಗಿ ಬೆಂಗಳೂರಿಗೆ ಶಾಸ್ತ್ರಿಗಳು ಬಂದಿದ್ದರು. ಆಗ ಅವರ ಶಂಕರಮಠದ ಉಪನ್ಯಾಸ ಭವನದಲ್ಲಿ ಮಾತನಾಡಿದ್ದು ನನಗೆ ಜ್ಞಾಪಕವಿದೆ. ಸೊಗಸಾದ ಇಂಗ್ಲಿಷ್, ವಿಷಯವೂ ಸೊಗಸಾದದ್ದು. ನಮ್ಮ ದೇಶೋದ್ಧಾರದ ಪ್ರಯತ್ನವು ಸಾವಧಾನವಾಗಿಯೇ ಮೆಟ್ಟಲು ಮೆಟ್ಟಲಾಗಿಯೇ ನಡೆಯತಕ್ಕದ್ದಾಗಿದೆ. ತಾಜ್ಮಹಲ್ ಕಟ್ಟಡವನ್ನು ಕಟ್ಟಿದ ಶಿಲ್ಪಿಗಳು ಹೇಗೆ ಸಾವಕಾಶವಾಗಿ ಕಲ್ಲು ಕಲ್ಲನ್ನು ಅಳೆದು ಚೊಕ್ಕಟಪಡಿಸಿ ನಯ ಮಾಡಿ ಗೋಡೆ ಗೋಪುರಗಳನ್ನು ಎಬ್ಬಿಸಿದರು, ನಾವು ಹಾಗೆ ಜಾಗರೂಕರಾಗಿ ನಯವಂತರಾಗಿ ದೇಶ ಕಾರ್ಯವನ್ನು ಮಾಡಬೇಕಾಗಿದೆ ಎಂದು ಸೂಚಿಸಿದರು. ನಾನು ಈ ಭಾಷಣವನ್ನು ಕುರಿತು ನನ್ನ ಮಿತ್ರರಲ್ಲಿ ಟೀಕೆ ಮಾಡುವಾಗ ಹೆಚ್ಚಿನ ಉತ್ಸಾಹವನ್ನು ತೋರಿಸಲಿಲ್ಲ. ವಿಷಯವೂ ಸಾಮಾನ್ಯ, ಭಾಷಾ ಶೈಲಿಯೂ ಸಾಮಾನ್ಯ ಎಂದೆ. ನನ್ನ ಸ್ನೇಹಿತರಲ್ಲಿ ಕೆಲವರು ಇದು ಅತ್ಯಾಕ್ಷೇಪಣೆ,
ಇದು ಅಸಹನೆಯ ಮಾತು, ನೀನು ಹಾಗೆ ಮಾತನಾಡು ನೋಡೋಣ ಎಂದು ಮೂದಲಿಸಿದರು. ನಾನು ಆ ಸ್ನೇಹಿತರು ಮಾಡಿದ ಆಕ್ಷೇಪವನ್ನು ಒಪ್ಪಿಕೊಂಡೆ. ನಾನು ಆಡಿದ ಮಾತಿನಲ್ಲಿ ದುರಹಂಕಾರವೇ ಇದ್ದಿತ್ತು. ಶಾಸ್ತ್ರಿಗಳ ವಾಕಿನ ಸೌಲಭ್ಯ, ಲಾಲಿತ್ಯ ಮೊದಲಾದ ಗುಣಗಳ ಸೌಂದರ್ಯವನ್ನು ನಾನು ಕಂಡುಕೊಂಡದ್ದು ಆಮೇಲೆ, ಎರಡು ವರ್ಷಗಳ ಮೇಲೆ. ಮೊದಲು ಉದಾಸೀನಾಗಿದ್ದು ಅನಂತರ ಅವರ ಶಿಷ್ಯ ಪಟ್ಟಕ್ಕೆ ಒದ್ದಾಡಿದವನು ನಾನು. 1913-14 ದಿವಾನ್ ವಿಶ್ವೇಶ್ವರಯ್ಯನವರ ಪ್ರೋತ್ಸಾಹದಲ್ಲಿ ಒಂದು ಸಮಾಜ ಸೇವೆಯ ಸಂಸ್ಥೆ ಬೆಂಗಳೂರಿನಲ್ಲಿ ಏರ್ಪಾಟಾಗಿತ್ತು. ಅದರ ಹೆಸರು ಸಿವಿಕ್ ಅಂಡ್ ಸೋಷಿಯಲ್ ಪ್ರಾಗ್ರೆಸ್ ಅಸೋಸಿಯೇಷನ್ ಎಂದು. ಈ ಸಂಸ್ಥೆಗೆ ಆಗಿನ ಶ್ರೀ ಮಧ್ಯುವರಾಜ ಕಂಠೀರವ ನರಸಿಂಹರಾಜ ಒಡೆಯರು ಪೋಷಕರಾಗಿದ್ದರು. ಸಂಸ್ಥೆಯ ಪ್ರಾರಂಭ ಭಾಷಣವನ್ನು ಕೊಡಲು ಶ್ರೀನಿವಾಸ ಶಾಸ್ತ್ರಿಗಳನ್ನು ಆಹ್ವಾನಿಸಿದ್ದರು. ಆ ಉಪನ್ಯಾಸ ಇಂಟರ್ಮೀಡಿಯೇಟ್ ಕಾಲೇಜಿನ ಸಭಾಮಂದಿರದಲ್ಲಿ ನಡೆಯಿತು. ಉಪನ್ಯಾಸದ ಪ್ರವಾಹದಲ್ಲಿ ಶಾಸ್ತ್ರಿಗಳು ಶ್ರೀಮದ್ ರಾಮಾಯಣದ ಕೆಲವು ಶ್ಲೋಕಗಳನ್ನು ಉದಾಹರಿಸಿ ಅದರ ಅನುವಾದವನ್ನು ಇಂಗ್ಲಿಷ್ನಲ್ಲಿ ಹೇಳಿದರು. ನನ್ನ ಮನಸ್ಸನ್ನು ಗೆದ್ದದು ಬಹುಶಃ ಈ ಭಾಷಣವೆಂದೇ ನನಗನಿಸುತ್ತದೆ. ಶ್ರೀರಾಮಚಂದ್ರನು ವನವಾಸಕ್ಕೆ ಹೊರಟಾಗ ಕೌಸಲ್ಯಾದೇವಿ ಹೇಳಿದ್ದು, ಯಂ ಪಾಲಯಸಿ ಧರ್ಮಂ ತ್ವಂ ಧೃತ್ಯಾ ಚ ನಿಯಮೇನ ಚ ಸವೈ ರಾಘವ ಶಾರ್ದೂಲ ಧರ್ಮಸ್ತ್ವಾಂ ಅಭಿರಕ್ಷತು. ಇದನ್ನು ಹೇಳಿ ಶಾಸ್ತ್ರಿಗಳು ಧರ್ಮದ ಮಹಿಮೆಯನ್ನು ವಿಸ್ತರಿಸಿದರು. 1923 ಶ್ರೀನಿವಾಸ ಶಾಸ್ತ್ರಿಗಳು ಆರೋಗ್ಯಕ್ಕಾಗಿ ಬೆಂಗಳೂರಿಗೆ ದಯಮಾಡಿಸಿದರು. ಅವರಿಗೆ ಇಂಗ್ಲೆಂಡ್ನಲ್ಲಿದ್ದಾಗ ಆಗಾಗ ಹೃದಯಾಂಗದ ಸ್ಪಂದನೆಯು ಯಾತನೆಯು ಬರುತ್ತಿತ್ತು. ಈ ರೋಗದ ವಿಷಯದಲ್ಲಿ ಹಾರ್ಲಿ ಸ್ಟ್ರೀಟ್ ಎಂಬ ಬೀದಿಯಲ್ಲಿದ್ದರಂತೆ. ಆ ವಿಶೇಷಜ್ಞರು ಶಾಸ್ತ್ರಿಗಳ ಹೃದಯಾಂಗವನ್ನು ಪರೀಕ್ಷೆ ಮಾಡಿ ಯಾವುದಾದರೂ ಒಂದು ತಂಪಾದ ಸ್ಥಳದಲ್ಲಿ, ಗಲಭೆ ಇಲ್ಲದ ಸ್ಥಳದಲ್ಲಿ ಒಂದೆರಡು ವರ್ಷ ವಿಶ್ರಾಂತಿ ಪಡೆಯತಕ್ಕದ್ದು ಎಂಬ ಹಿತಸೂಚನೆಯನ್ನು ಕೊಟ್ಟರಂತೆ. ಮದ್ರಾಸಿಗೆ ಬಂದ ಮೇಲೆ ಶಾಸ್ತ್ರಿಗಳು ಅಲ್ಲಿ ತಮ್ಮ ಸಹೋದ್ಯೋಗಿಗಳಾಗಿದ್ದ ವಾಜಪೇಯಿ ವೆಂಕಟ ಸುಬ್ಬಯ್ಯನವರೊಡನೆ ಆಪ್ತ ಸ್ನೇಹಿತರಾದ TR ವೆಂಕಟ ರಾಮ ಶಾಸ್ತ್ರಿ ಮೊದಲಾದವರೊಡನೆ ಆಲೋಚನೆ ಮಾಡಿದರು. ಅವರೆಲ್ಲರದು ಒಂದೇ ತೀರ್ಮಾನ, ಬೆಂಗಳೂರು ತಕ್ಕ ಸ್ಥಳವೆಂದು ತೀರ್ಮಾನಿಸಿದರು. ಆದರೆ ಒಂದು ಕಂಡೀಷನ್, ಬೆಂಗಳೂರಿನಲ್ಲಿ ಅವರೊಡನೆ DVG ಸಂತತವಾಗಿರುವುದಾಗಿ ಭರವಸೆ ಕೊಡಬೇಕು. ಹಾಗೆ ಅವರು ಭರವಸೆ ಕೊಟ್ಟರೆ 6-8 ಬೆಂಗಳೂರಿನಲ್ಲಿ ನೆಲೆಸಿರತಕ್ಕದ್ದು. ಶಾಸ್ತ್ರಿಗಳ ವಾಸಕ್ಕಾಗಿ ಬಸವನಗುಡಿಯ 4th ರಸ್ತೆಯಲ್ಲಿ TK ಶ್ರೀನಿವಾಸ ಶೆಟ್ಟರಿಗೆ ಸೇರಿದ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡದ್ದಾಯಿತು. ಅದು 3 ಪಕ್ಕಗಳಲ್ಲಿದ್ದ ರಸ್ತೆಯಲ್ಲಿದ್ದ ಮನೆ. ಶಾಸ್ತ್ರಿಗಳ ಸಂಸಾರ ವಸತಿಗೆ ತಕ್ಕಷ್ಟು ವಿಶಾಲವಾಗಿತ್ತು. ಕಟ್ಟಡದ ಸುತ್ತ ಒಂದು ಕೈ ಸಣ್ಣ ತೋಟವಿತ್ತು. ಮನೆ ಲಾಲ್ಬಾಗಿಗೆ ಸಮೀಪವಾಗಿತ್ತು. ಆಮೇಲೆ 3-4 ಶಾಸ್ತ್ರಿಗಳು ಬೆಂಗಳೂರಿಗೆ ಬಂದಾಗ ಅದೇ ಮನೆಯಲ್ಲಿ ತಗ್ಗಿದ್ದರು. ಅವರು ಬೆಂಗಳೂರಿನಲ್ಲಿದ್ದಾಗ ದಿನಚರಿ ಹೀಗೆ, ಪ್ರಾತಃಕಾಲ 7 ಮುಂಚೆ ಹೊರಟು ಲಾಲ್ಬಾಗಿಗೆ ಹೋಗತಕ್ಕದ್ದು, ಅಲ್ಲಿಯ ಕೆರೆಕಟ್ಟೆಯ ಮೆಟ್ಟಲ ಮೇಲೆ ಬೆಂಚಿನ ಮೇಲೆ ಕೊಂಚ ಹೊತ್ತು ಕೂಡತಕ್ಕದ್ದು, ಏನಾದರೂ ಬರವಣಿಗೆ ಉದ್ದೇಶದಲ್ಲಿ ಇರಿಸಿಕೊಂಡಿದ್ದರೆ ಅವರು ಹೇಳುವುದು, ನಾನು ಬರೆಯುವುದು. ಇದೊಂದು 1/4 ಗಂಟೆ 3/4 ಗಂಟೆ. ನಾವು ಕುಳಿತಿದ್ದ ಜಾಗದ ಎದುರಿಗೆ ಜಿಂಕೆಗಳ ಪಂಜರ. ಜಿಂಕೆಗಳು ಹುಲ್ಲು ಮೆಲುಕು ಹಾಕುತ್ತಿರುವುದನ್ನು, ಓಡಾಡುತ್ತಿರುವುದನ್ನು ನೋಡಲು ಅವರಿಗೆ ತುಂಬ ಕುತೂಹಲ. ಅದನ್ನು ನೋಡುತ್ತಾ ಶಾಕುಂತಲದ ರೋಮಂತಮ ಕುರುವತಿ ಶ್ಲೋಕವನ್ನು ಮೆಲ್ಲನೆ ಹೇಳುವರು, ಅಲ್ಲೇ ನಡೆದಾಡುವರು. ಅವರು ಬೇಗ ಬೇಗ ಹೆಜ್ಜೆ ಇಡದಂತೆ ಆಗಾಗ ಅವರನ್ನು ತಡೆದು ಅವರ ವೇಗವನ್ನು ಮಂದ ಮಾಡುವುದು ನನಗಿದ್ದ ಒಂದು ಕರ್ತವ್ಯ. ಒಂದೊಂದು ಸಾರಿ ಮಾತಿನ ಬರದಲ್ಲಿ ಹೆಜ್ಜೆ ತೀವ್ರವಾಗುತ್ತಿತ್ತು. ಅದರಲ್ಲಿಯೂ ಇನ್ನೂ ಯಾರಿಗಾದರೂ ಮಾತಿಗೆ ಸಿಕ್ಕಿದಾಗ ನಡುಗೆಯ ವೇಗ ಜೋರಾಗುವುದು. ಅಂತಹ ಹೊತ್ತಿನಲ್ಲಿ ನಾನು ಅವರನ್ನು ತಡೆಯಬೇಕಾದದ್ದು ನನ್ನಲ್ಲಿ ಅಪ್ಪಣೆಯಾಗಿತ್ತು. ಹಾಗೆ ನಡೆದಾಡುವ ಕಾಲದಲ್ಲಿ ಪ್ರಾಸಂಗಿಕವಾಗಿ ಯಾವುದೋ ವಿಷಯಗಳು ಸಂಗತವಾಗುತ್ತಿದ್ದವು. ಲಾಲ್ ಬ್ಯಾಗ್ನಲ್ಲಿ ಆಗ ಇದ್ದ ಮಾಧವೀಲತೆಯ ಬಳಿಗೆ ಆಗಾಗ ಹೋಗುತ್ತಿದ್ದೆವು. ಅದನ್ನು ನೋಡಿ ಅವರು ಶಾಕುಂತಲದ ಕ್ಷಾಮ ಕ್ಷಾಮ ಕಪೋಲಂ ಸೃಷ್ಟ ಲತಾ ಮಾಧವಿ ಪದ್ಯವನ್ನು ಜ್ಞಾಪಕ ಮಾಡಿಕೊಳ್ಳುವರು. ಅದರ ಪದಚ್ಛೇದಕ ಕ್ರಮವನ್ನು ವಿವರಿಸಿ ಅಲಂಕಾರವನ್ನು ಹೇಳುವರು. ಆ ಪದ್ಯದ ಸ್ವಾರಸ್ಯಾಂಶವನ್ನು ವಿಸ್ತರಿಸುವರು. ಅವರ ಮಾತಿನ ವೈಖರಿಯೇ ನಮಗೊಂದು ಸೊಗಸು. ವ್ಯಾಖ್ಯಾನ ಪ್ರಸಂಗದಲ್ಲಿ ನಡುವೆ ಸಂಸ್ಕೃತ ವಾಕ್ಯಗಳಿಗೆ ಹೊರಡಿಕೊಳ್ಳುವರು. 2-3 ಅದು ಸಂಸ್ಕೃತ ಭಾಷಣದಂತೆ ಇರುವುದು. ಒಂದು ದಿನ ಅಶೋಕ ವೃಕ್ಷವನ್ನು ನೋಡಿದೆವು. ಇದೇ ಸೀತಾ ಮಹಾದೇವಿಗೆ ಆಶ್ರಯ ಕೊಟ್ಟಿದ್ದ ಮರವೆಂದು ಹೇಳಿ ಪ್ರಶಂಸೆ ಮಾಡತೊಡಗಿದರು. ರಕ್ತಸ್ತ್ವಂ ನವ ಪಲ್ಲವೈ ಹರಮಪಿ ಶ್ಲಾಘ್ಯೈ ಪ್ರಿಯಾಯ ಗುಣೈ ತ್ವಮಾಯಾಂತಿ ಶಿಲಿಮುಖಾಃ ಸ್ಮರ ಧನುರ್ಮುಕ್ತಾಸ್ತಥಾ ಮಾಮಪಿ ಕಾಂತಾ ಪಾದಾ ತಲಾ ಹತಿಸ್ತವ ಮುದೇ ತದ್ವನ್ಮಾಪ್ಯಾವಯೋ ಸರ್ವಂ ತುಲ್ಯಮ ಶೋಕೇ ಕೇವಲಮ್ಮಹಂ ಧಾತ್ರಾ ಸಶೋಕ ಕೃತಃ. ಇದರಲ್ಲಿಯ ಶ್ಲೇಷೆ, ಅದರ ಸೊಗಸು, ಇದು ವ್ಯಾಖ್ಯಾನ ವಿಶೇಷ. ವಿಷಯ: ಎಲೆ ಅಶೋಕವೇ, ನೀನು ಹೊಸ ಚಿಗುರಿನಿಂದ ರಕ್ತವರ್ಣವಾಗಿದ್ದಿ. ರಕ್ತ ಕೆಂಪು ಬಣ್ಣ.
ನಾನಾದರೂ ಪ್ರಿಯಳ ಒಳ್ಳೊಳ್ಳೆ ಗುಣಗಳಿಂದ ರಕ್ತ ಅನು ರಕ್ತನಾಗಿದ್ದೇನೆ. ನಿನ್ನ ಬಳಿಗೆ ದುಂಬಿಗಳು ಶಿಲೀಮುಖ ಬಂದು ನಿನ್ನನ್ನು ಮುತ್ತುತ್ತವೆ. ನನ್ನನ್ನು ಮನ್ಮತ ಧನುಸ್ಸಿನಿಂದ ಬಾಣಗಳು ಮುತ್ತುತ್ತವೆ. ನಿನಗೆ ಕಾಂತೆಯ ಕಾಲಿನಿಂದ ಒದತದಿಂದ ಸಂತೋಷ, ನನಗೂ ಹಾಗೆ. ಈ ರೀತಿಯಾಗಿ ನಿನಗೂ ನನಗೂ ಎಲ್ಲ ವಿಷಯಗಳಲ್ಲಿಯೂ ಸರಿಸಮಾನತೆಯುಂಟು. ಆದರೆ ಬ್ರಹ್ಮನು ನಿನ್ನನ್ನು ಅಶೋಕನನ್ನಾಗಿ ಮಾಡಿದ್ದಾನೆ, ನನ್ನನ್ನು ಸಶೋಕವನ್ನಾಗಿ ಮಾಡಿದ. ಇಲ್ಲಿ ಒಂದು ಶಾಸ್ತ್ರ ಸಂಕೇತ, ಅದು ಪ್ರಾಚೀನರ ವೃಕ್ಷ ದೋಹದ ಶಾಸ್ತ್ರದ್ದು. ಆ ಸಂಕೇತದಂತೆ ಕೆಲವು ಮರಗಳು ಹೂ ಬಿಡಬೇಕಾದರೆ ಕೆಲ ಜಾತಿಯ ಸುಂದರಿಯರು ಆ ಮರಕ್ಕೆ ಗೊತ್ತಾದ ಸೇವೆಯನ್ನು ಸಲ್ಲಿಸಬೇಕು. ಅಶೋಕ ವೃಕ್ಷವನ್ನು ಆಕೆ ಕಾಲಿನಿಂದ ಒದೆಯಬೇಕು ಇತ್ಯಾದಿ. ಇಂಥ ಕವಿ ಸಮಯ ವಿವರಗಳನ್ನು ಶಾಸ್ತ್ರಿಗಳು ಹೇಳುವರು. ಹೀಗೆ ವಿನೋದದ ಕಥೆಯಾಡಿಕೊಂಡು ಸುಮಾರು 9 ಗಂಟೆಯ ವೇಳೆಗೆ ಹಿಂತಿರುಗುವರು. ಅಷ್ಟು ಹೊತ್ತಿಗೆ ಅಂದಿನ ದಿನಪತ್ರಿಕೆ ಬರುವುದು. ಶಾಸ್ತ್ರಿಗಳು ಅದರ ಮುಖ್ಯ ಮುಖ್ಯ ಶೀರ್ಷಿಕೆಗಳನ್ನು ನೋಡಿ ಆ ಭಾಗವನ್ನು ಓದ ಹೇಳುವರು. ಅದಾದ ಮೇಲೆ ಚರ್ಚೆ, ಹೀಗೆ 11 ಗಂಟೆಯವರೆಗೆ. ಅನಂತರ ಭೋಜನ, ನಿದ್ರೆ. ಮಧ್ಯಾಹ್ನ 3 ಗಂಟೆಗೆ ನಾನು ಮತ್ತೆ ಅಲ್ಲಿರುತ್ತಿದ್ದೆ. ಆ ವೇಳೆಗೆ ಶಾಸ್ತ್ರಿಯವರ ಕುಟುಂಬ ಲಕ್ಷ್ಮಮ್ಮನವರು ಕೈ ಬಿಡುವಾಗಿರುತ್ತಿತ್ತು. ನಾವೆಲ್ಲ ಕುಳಿತು ಏನಾದರೂ ಮಾತಾಡುತ್ತಿದ್ದೆವು. 4:30-5 ಗಂಟೆಗೆ ಶಾಸ್ತ್ರಿಗಳನ್ನು ನೋಡಲಿದ್ದರೆ ಸ್ನೇಹಿತರು ಬರುವರು. ಒಂದು ಸಣ್ಣ ಗಾಳಿಯ ಸಂಚಾರ ಹೋಗುತ್ತಿದ್ದುದು ಉಂಟು. ಮೊದಮೊದಲು ಸಾಮಾನ್ಯವಾಗಿ ಒಂದು ಕೋಚ್ ಗಾಡಿಯನ್ನು ಬಾಡಿಗೆಗೆ ತೆಗೆದುಕೊಂಡು ಅದರಲ್ಲಿ ಕೊಂಚ ದೂರ ಗಾಳಿ ಸೇವನೆಗೆ ಹೋಗುತ್ತಿದ್ದೆವು. ಕೊಂಚ ಕಾಲವಾದ ಮೇಲೆ ಯಾರಾದರೂ ಸ್ನೇಹಿತರು ಕಾರನ್ನು ತರುವ, ಅದರಲ್ಲಿ ಹೋಗಿ ಗಾಳಿ ಸೇವೆ. ಅವರು ಬೆಂಗಳೂರಿಗೆ ಬಂದ ಹೊಸತರಲ್ಲಿ ತೀರಾ ದುರ್ಬಲರಾಗಿದ್ದರು. ಆದರೆ ಹೊತ್ತು ಕಳೆಯುವುದು ಹೇಗೆ? ಈ ಮಾತು ಬಂದಾಗ ನಾನು ಒಂದೆರಡು ಪುಸ್ತಕಗಳನ್ನು ಕೊಡುವುದಾಗಿ ಹೇಳಿದೆ. ಆಗ ನಾನು ಗ್ರೀಕ್ ಕವಿಯ ಕವಿ ಸೋಫೋಕ್ಲಿಸ್ನ ಎಂಬಾತನ ಕೃತಿ ಓದುತ್ತಿದ್ದೆ. ಆ ವಿಷಯದಲ್ಲಿ ನನಗೆ ಉತ್ಸಾಹ, ಕೊಂಚ ಅತ್ಯುತ್ಸಾಹವೆಂದೇ ಹೇಳಬೇಕು. ಅತ್ಯುತ್ಸಾಹ ನನ್ನ ದೌರ್ಬಲ್ಯಗಳಲ್ಲಿ ಒಂದು. ಶಾಸ್ತ್ರಿಗಳು ಹೇಳಿದ ಉತ್ತರ ನಾನು ಬರೆದಿಡಬೇಕಾಗಿದ್ದು. ನನಗೆ ಯಾಕೆ ಸರ್ ಈಗ ಹೊಸ ಓದು? ನನ್ನ ಹಳೆಯ ರಾಮಾಯಣ, ಹಳೆಯ ಶೇಕ್ಸ್ಪಿಯರ್, ನನಗಿಷ್ಟು ಸಾಕು. ಶಾಸ್ತ್ರಿಗಳ ಜನ್ಮಸ್ಥಳ ಕುಂಭಕೋಣಕ್ಕೆ 5-6 ಮೈಲಿ ದೂರವಿರುವ ವಲಂಗಿಮಾನ್ ಎಂಬ ಗ್ರಾಮ. ಆ ಗ್ರಾಮದ ಹತ್ತಿರ ಶಾಸ್ತ್ರಿಗಳ ಪೂರ್ವಿಕರ ಸಮಾಧಿಗಳಿವೆ. ಆ ಸಮಾಧಿಗಳನ್ನು ದುರಸ್ತುಪಡಿಸಿ ಅಲ್ಲಿ ಆರಾಧನೆಯ ದಿನಕ್ಕೆ ಪೂಜೆ ನಡೆಸುವುದಕ್ಕಾಗಿ ಶಾಸ್ತ್ರಿಗಳು ಹಣ ಕಳಿಸುತ್ತಿದ್ದುದು ನಾನು ತಿಳಿದಿದ್ದೇನೆ. ರಾಮಾಯಣ ವ್ಯಾಸಂಗ. ಶಾಸ್ತ್ರಿಗಳು ವಾಲ್ಮೀಕಿ ರಾಮಾಯಣವನ್ನು ಓದುವರು. ತಾವು ಓದಿದ ಪ್ರಕರಣಗಳನ್ನು ತಮಿಳು ಕವಿ ಕಂಬರ್ ಹೇಗೆ ಪ್ರತಿಪಾದಿಸಿದ್ದಾನೆ ಎಂದು ಕುಟುಂಬ ಲಕ್ಷ್ಮಮ್ಮನನ್ನು ಕೇಳುವರು. ಆಕೆ ತಮಿಳು ಸಾಹಿತ್ಯದಲ್ಲಿ ಹೆಚ್ಚು ಪರಿಣತಿ ಇದ್ದವರು. ಅಲ್ಲಿಯ ಸ್ವಾರಸ್ಯವನ್ನು ಕುರಿತು ಕೊಂಚ ಮಾತನಾಡಲಾಗುವುದು. ಹೀಗೆ ಸಾವಕಾಶವಾಗಿ ಸಾಗಿತ್ತು ಅವರ ರಾಮಾಯಣ ವ್ಯಾಸಂಗ. ಶೇಕ್ಸ್ಪಿಯರ್ ಗ್ರಂಥವನ್ನು ಡಾಕ್ಟರ್ ಸಿ ವಿ ರಾಮರಾಯರು ಕೊಟ್ಟರು. ಅದು ಪೋಲಿಯೋ ಆಕಾರದ 3 ಸಂಪುಟಗಳ ಪುಸ್ತಕ, ದೊಡ್ಡ ಅಕ್ಷರದ್ದು. ಶಾಸ್ತ್ರಿಗಳು ಶೇಕ್ಸ್ಪಿಯರ್ನ ಪಾತ್ರ ರಚನೆಯ ಕುಶಲತೆಗಳನ್ನು ಮೆಚ್ಚಿಕೊಳ್ಳುತ್ತಾ ಸಂದರ್ಭ ಉಚಿತವಾಗಿ ಬಂದ ಸಂವಾದಗಳನ್ನು, ಸಮಾಲೋಚನಾ ವಾಕ್ಯಗಳನ್ನು ಮತ್ತೆ ಮತ್ತೆ ಓದಿ ವಿವರಿಸುವರು. ಒಂದು ದಿನ ಸಂಜೆ ಗಾಡಿಯಲ್ಲಿ ಕುಳಿತು ಪಟ್ಟಣದ ದರ್ಶನೀಯ ಸ್ಥಳಗಳನ್ನು ನೋಡಿಕೊಂಡು ಬಂದಾಗ ಇಂಥ ಸ್ಥಳಗಳಲ್ಲಿ ಒಂದು ಬಳೆಪೇಟೆಯಲ್ಲಿರುವ ಸುಗ್ರೀವನ ದೇವಸ್ಥಾನ, ಅದು ಶಾಸ್ತ್ರಿಗಳ ಮನಸ್ಸಿಗೆ ವಿಶೇಷ ಸಂಗತಿಯಾಯಿತು. ಸುಗ್ರೀವ ರಾಮನ ಸ್ನೇಹಿತ, ಧರ್ಮ ಕಾರ್ಯದಲ್ಲಿ ನೆರವಾದವನು. ಅಂಥ ಮಹಾನುಭಾವನನ್ನು ಸ್ಮರಿಸಿ ಗುಡಿ ಕಟ್ಟಿರುವುದು ಬಹಳ ಶ್ಲಾಘ್ಯವಾದ ಸಂಗತಿ. ಸುಗ್ರೀವನನ್ನು ನೆನೆಯುವಂತಹ ಸಾಧು ಸಜ್ಜನರು ಬೆಂಗಳೂರಿನಲ್ಲಿ ಇದ್ದಾರಲ್ಲ ಎನ್ನುತ್ತಿದ್ದರು. ಸುಗ್ರೀವನ ವಿಗ್ರಹದ ಯಾವುದೋ ಒಂದು ಲಕ್ಷಣವನ್ನು ಅವರು ಗುರುತಿಸಿ ಹೇಳಿದ್ದರು. ಈಗ ಅದು ನನಗೆ ಮರೆತು ಹೋಗಿದೆ. ಒಂದು ದಿನ ಶಾಸ್ತ್ರಿಗಳು ನನ್ನನ್ನು ಕೇಳಿದರು, ನಿನ್ನ ತಮ್ಮ ಏನು ಮಾಡುತ್ತಿದ್ದಾನೆ? ಕಾಲೇಜಿನಲ್ಲಿ ಓದುತ್ತಿದ್ದಾನೆ, ಮೈಸೂರಿನಲ್ಲಿ. ಅವನ ಐಚ್ಛಿಕ ವಿಷಯ ಏನು? ಪಾಲಿಟಿಕ್ಸ್, ಎಕನಾಮಿಕ್ಸ್. ಅದು ಯಾಕೆ? ಈ ವಿಷಯಗಳನ್ನು ನೀನೇ ಆರಿಸಿಕೊಟ್ಟೆಯೇನು? ಇಲ್ಲ ಇಲ್ಲ, ನಾನು ಆರಿಸಿಕೊಟ್ಟದ್ದಲ್ಲ, ಅವನೇ ಆರಿಸಿಕೊಂಡದ್ದು. ನನ್ನಂತೆಯೇ ಅವನು ಪತ್ರಿಕೋದ್ಯಕ್ಕೆ ಸೇರಿದರೆ ಈ ಶಾಸ್ತ್ರಗಳು ಉಪಯೋಗಕ್ಕೆ ಬರಬಹುದೆಂದು ಅವನು ಯೋಚಿಸಿರಬೇಕು. ಸಾಕು ಸಾರ್ ಮನೆಗೊಬ್ಬ, ಸಂಸಾರಕ್ಕೆ ಅನ್ನ ಬಟ್ಟೆ ಕೊಡುವ ಉದ್ಯೋಗವನ್ನು ಅವನು ಹಿಡಿಯಲಿ. ನನ್ನ ಸಂಸಾರದಲ್ಲಿ ನನಗಾಗಿರುವ ಅನುಭವವನ್ನು ಕೇಳಿ. ನಾನಂತೂ ಸ್ಕೂಲ್ ಮೇಸ್ಟರ್ ಆದೆ. ನನ್ನ ತಮ್ಮ ವಾಸುದೇವನು ಸ್ಕೂಲ್ ಮೇಸ್ಟರ್ ಆದ. ತಂದೆ ತಾಯಿಗಳನ್ನು ಉಪ್ಪಿನಲ್ಲಿ ಸುಖವಾಗಿ ನೋಡಿಕೊಳ್ಳಬೇಕೆಂದು ನನ್ನ ಆಸೆ. ನನ್ನ ತಮ್ಮ ರಾಮಸ್ವಾಮಿ ಲಾಯರ್ ಆಗಬೇಕೆಂದು ಯೋಚನೆ ಮಾಡಿ ವಕೀಲ್ ಕೃಷ್ಣಸ್ವಾಮಿಯವರು ಅವರನ್ನು ಕೇಳಿಕೊಂಡ. ನಿಮ್ಮ ಆಫೀಸಿನಲ್ಲಿ ಹುಡುಗನಿಗೆ ಒಂದು ಜಾಗ ಮೀಸಲಾಗಿಟ್ಟಿರಬೇಕು ಎಂದು. ಅವರು ದಯಮಾಡಿ ಒಪ್ಪಿದರು. ಆದರೆ ಈ ಹುಡುಗ BL ಪಾಸ್ ಮಾಡಿದ ಮೇಲೆ ಪತ್ರಿಕೋದ್ಯಕ್ಕೆ ಸೇರುತ್ತೇನೆ ಅಂತ ಹಠ ಹಿಡಿದ. ನನ್ನ ಯೋಚನೆ ಹಾಗೆ ಮುರಿದು ಹೋಯಿತು. ದೇಶ ಸೇವೆ ಎಂಬುದು ದೊಡ್ಡ ಉದ್ಯೋಗ, ಅದು ಬೇಡವೆಂದು ಹೇಳುವರು ಯಾರು? ಆದರೆ ಸಂಸಾರಕ್ಕೆ ಒಂದಿಷ್ಟು ಅನ್ನ ವಸ್ತ್ರಗಳನ್ನು ಕಾಣಿಸಬೇಕಲ್ಲ. ಶಾಸ್ತ್ರಿಗಳು ದಾರಿದ್ರ್ಯದ ಕಾರಣದಿಂದ ಮನಸ್ಸಿನಲ್ಲಿ ಕುಗ್ಗಿದವರಲ್ಲ. ಅವರ ಮನಸ್ಸು ಆ ಕಡೆಗೆ ಹೋದದ್ದನ್ನೇ ನಾನು ಕಾಡೆ. ಆದರೆ ಸಂಸಾರದಲ್ಲಿ ಒಂದೊಂದು ಸಾರಿ ಮುಗ್ಗಟ್ಟಿನ ಸಂದರ್ಭ ಬರುತ್ತದಲ್ಲ, ಅಂತಹ ಸಮಯಗಳಲ್ಲಿ ಅವರು ಕೊಂಚ ಚಿಂತಾಕ್ರಾಂತರಾಗಿದ್ದುದನ್ನು ನಾನು ನೋಡಿದ್ದೇನೆ.
ಶಾಸ್ತ್ರಿಗಳ ಮನೆತನ ವೈದಿಕರೆಂಬುದು ಹೆಸರಿಂದಲೇ ಗೊತ್ತಾಗುತ್ತದೆ. ಅವರು ದ್ರಾವಿಡ ಬ್ರಾಹ್ಮಣರಲ್ಲಿ ವಡಮ ಔತ್ತರೇಯ ಪಂಗಡಕ್ಕೆ ಸೇರಿದವರು. ವಿಷ್ಣು ಭಕ್ತಿ ಪಂಥದವರು, ಅದ್ವೈತಿಗಳು, ಸ್ಮಾರ್ತ ಸಂಪ್ರದಾಯದಲ್ಲಿ ಭಾಗವತರೆಂಬ ಒಂದು ಒಳಪಂಗಡ ಉಂಟಷ್ಟೇ ಶಾಸ್ತ್ರಿಗಳು ಈ ಪಂಗಡಕ್ಕೆ ಸೇರಿದವರು. ಸಾಮಾನ್ಯವಾಗಿ ವಿಭೂತಿ ಧರಿಸುವರು, ವಿಶೇಷ ಸಂದರ್ಭದಲ್ಲಿ ಗೋಪಿ ಚಂದನ ಊರ್ಧ್ವ ಪುಂಡವನ್ನು ಇರಿಸಿಕೊಳ್ಳುವರು. ಇದು ಆ ಜನದ ಲಕ್ಷಣ. ಸಾಮಾನ್ಯವಾಗಿ ಶ್ರೀನಿವಾಸ ಶಾಸ್ತ್ರಿಗಳು ಈ ಬಾಹ್ಯ ಚಿಹ್ನೆಗಳನ್ನು ಧರಿಸುತ್ತಿರಲಿಲ್ಲ. ಅವರ ಷಷ್ಠ್ಯಪ್ತಿಯ ದಿವಸ ಅವರ ತೋಳಿನ ಮೇಲೆ ವಿಭೂತಿ ಧರಿಸಿ ಹಣೆಯಲ್ಲಿ ಗೋಪಿಚಂದನವನ್ನಿಟ್ಟು ಶಾಸ್ತ್ರ ಕರ್ಮಗಳು ಮುಗಿದ ಮೇಲೆ ಮನೆಯಿಂದ ಎದ್ದು ಬಂದು ಗೋವಿಂದ ರಾಘವಯ್ಯರ್ ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಅವರ ಎರಡು ಪಾದಗಳನ್ನು ಹಿಡಿದು ಪ್ರವರ ಹೇಳಿ ಅಹಂ ಭೋ ಅಭಿವಾದಯೇ ಎಂದುದನ್ನು ನಾನು ನೋಡಿದೆ. ಈ ಅಭಿವಾದನ ಕಾರ್ಯವಾದ ಮೇಲೆ ನಾನು ಶಾಸ್ತ್ರಿಗಳನ್ನು ಕೇಳಿದೆ, ಇದು ಏನು ವಿಶೇಷ ಸಂಗತಿ ಇವತ್ತು? ಶಾಸ್ತ್ರಿಗಳು ಹೇಳಿದರು, ಗೋವಿಂದ ರಾಘವಯ್ಯರ್ ಅವರು ನಿಜವಾಗಿ ಮಹನೀಯರು, ಪರಿಶುದ್ಧರು, ಮಹಾವಿದ್ವಾಂಸರು, ಪರಮ ಸಾತ್ವಿಕರು, ಮಹೋದಾರಿಗಳು. ಅವರ ಮನೆ ಧರ್ಮಸತ್ರ. ಅವರ ಮನೆಗೆ ಹೋಗಿ ಊಟ ಮಾಡದೆ ಬಂದ ವಿದ್ಯಾರ್ಥಿ ಇಲ್ಲ. ಎಲ್ಲ ಬಡ ವಿದ್ಯಾರ್ಥಿಗಳು ಗೋವಿಂದ ರಾಘವಯ್ಯರ್ ಆಧಾರ. ಇನ್ನೊಂದು ಸಂಗತಿ ಹೇಳುತ್ತೇನೆ ಕೇಳು, ಇದು ವೈಯಕ್ತಿಕವಾದದ್ದು. ಪೆಟ್ಲೆಂಡ್ ಶ್ರೀಮಂತನು ಮದರಾಸಿನ ಗವರ್ನರ್ ಆಗಿದ್ದಾಗ ಗೋವಿಂದ ರಾಘವಯ್ಯರ್ ಅನ್ನು ಲೆಜಿಸ್ಲೇಟಿವ್ ಸಭೆಗೆ ಸದಸ್ಯರನ್ನಾಗಿ ನಾಲ್ಕನೇ ಬಾರಿ ನೇಮಿಸಿದ. ಗೋವಿಂದ ರಾಘವಯ್ಯರ್ ಅವರು ಪ್ರಸಿದ್ಧರಾದ ಲಾಯರ್, ಒಳ್ಳೆಯ ವಾಗ್ಮಿ, ನಿಶಿತವಾದ ಸಂಸ್ಕೃತ ಪಾಂಡಿತ್ಯ, ನಿರ್ಮಲವಾದ ದೇಶಾಭಿಮಾನ. ಇಂಥವರಿಲ್ಲದಿದ್ದರೆ ಸಭೆಗೆ ಏನು ಬೆಲೆ ಎಂದು ಪೆಟ್ಲೆಂಡ್ ಪ್ರಭು ಗ್ರಹಿಸಿ ಅವರನ್ನು ಪುನಃ ಸದಸ್ಯತ್ವಕ್ಕೆ ಆರಿಸಿದ್ದ. ನಾಲ್ಕನೇ ಸಾರಿ ನಡೆದಾಗ ಗೋವಿಂದ ರಾಘವಯ್ಯರ್ ಸರ್ಕಾರಕ್ಕೆ ಪ್ರತ್ಯುತ್ತರ ಬರೆದು ತಮ್ಮ ವಾರ್ಧಕ್ಯದ ಕಾರಣವನ್ನು ಹೇಳಿ ಸದಸ್ಯತ್ವವನ್ನು ಬೇಡ ಎಂದದಲ್ಲದೆ ಆ ಜಾಗಕ್ಕೆ ನಾನು ತಕ್ಕವನಲ್ಲವೆಂದು ನನ್ನ ಹೆಸರನ್ನು ಶಿಫಾರಸು ಮಾಡಿದರು. ನನಗೆ ಇದರ ಸುಳಿವೇ ಇರಲಿಲ್ಲ. ಗವರ್ನರ್ ಸೆಕ್ರೆಟರಿ ನನಗೆ ಪತ್ರ ಬರೆದು ತಿಳಿಸಿದಾಗ ಆಶ್ಚರ್ಯವಾಯಿತು. ಸರ್ಕಾರದವರು ಹೋಗಿ ಹೋಗಿ ಬಡಮೆಸ್ಟರ್ ಮೇಲೆ ಗಮನ ಹರಿದದ್ದು ಹೇಗೆ? ನನಗಿಂತ ಎಷ್ಟೋ ಮಂದಿ ಗಣ್ಯರಿದ್ದಾರಲ್ಲ ಎಂದು. ಆಗ ಗವರ್ನರ್ ನನಗೆ ಕರೆ ಕಳಿಸಿ ಮುಖತಃ ಹೇಳಿದರು, ನೋಡಪ್ಪ, ನಿನ್ನನ್ನು ಶಿಫಾರಸು ಮಾಡಿರುವವರು ಸಾಮಾನ್ಯರು ಯಾರು ಅಲ್ಲ, ಗೋವಿಂದ ರಾಘವಯ್ಯರ್ ಅವರು. ಅವರ ಮಾತನ್ನು ತಿರಸ್ಕರಿಸಲಾಗಿದೆ, ನೀವು ತಿರಸ್ಕರಿಸುವಿರಾ ಎಂದು. ನೋಡಿದೆಯಾ ಗೋವಿಂದ ರಾಘವಯ್ಯರ್ ಅವರ ದೊಡ್ಡತನವನ್ನು. ನಾನು ಈ ದಿವಸ ಕಾಲು ಮುಟ್ಟಿ ಪ್ರಣಾಮ ಮಾಡಲು ಇಂಥವರು ಇದ್ದಾರಲ್ಲ ಎಂಬುದೇ ನನಗೆ ಸಂತೋಷ ಎಂದರು. ಗೋವಿಂದ ರಾಘವಯ್ಯರ್ ಅವರು ಬೆಂಗಳೂರಿಗೆ ಆಗಾಗ ಬರುತ್ತಿದ್ದರು. ಹೈಕೋರ್ಟ್ನ ವೈಕಿಲಿ ಉದ್ಯೋಗಕ್ಕಾಗಿ ಬರುತ್ತಿದ್ದಲ್ಲದೆ ಬೇಸಿಗೆಯಲ್ಲಿ ವಿಶ್ರಾಂತಿಗಾಗಿಯೂ ಬರುತ್ತಿದ್ದುದುಂಟು. ಬಹಳ ದೊಡ್ಡ ವಿದ್ವಾಂಸರು, ಆಚಾರ ವ್ಯವಹಾರಗಳಲ್ಲಿ ಪರಿಶುದ್ಧರು, ಪ್ರಾಮಾಣಿಕರು ಆಗಿದ್ದರು. ಅವರ ಯೋಗ್ಯತೆಯನ್ನು ಅಳೆಯುವುದಕ್ಕೆ ಒಂದು ಉದಾಹರಣೆ ಸಾಕು. ಅವರು ದಿವಾನ್ ವಿಶ್ವೇಶ್ವರಯ್ಯನವರ ವಿಶ್ವಾಸ ಗೌರವಗಳಿಗೆ ಪಾತ್ರರಾಗಿದ್ದರು. ಆಪ್ತ ವಿಚಾರಗಳಲ್ಲಿ ವಿಶ್ವೇಶ್ವರಯ್ಯನವರಿಗೆ ಮನ ಸಮಾಧಾನವನ್ನು ಸಂಪಾದಿಸಿಕೊಟ್ಟು ನಿರ್ವಾಹ ಮಾಡಿದವರು ಇವರು. ಅವರು ಮಾಡಿದ ಸಹಾಯ ವಕೀಲಿ ವೃತ್ತಿ ಸಂಬಂಧಪಟ್ಟದ್ದಲ್ಲ, ಕೇವಲ ನಿರ್ಮಲ ಸ್ನೇಹದ್ದು. ಗೋವಿಂದ ರಾಘವಯ್ಯರ್ ಒಂದು ಸಾರಿ ಬೇಸಿಗೆಯನ್ನು ಕಳೆಯಲು ಹಂಪೆಗೆ ಹೋಗುತ್ತಿದ್ದರು. ಹಂಪೆಯ ಆಕರ್ಷಣೆ ಏನೆಂದರೆ ಅಲ್ಲಿಯ ಪವಿತ್ರ ಸಾನ್ನಿಧ್ಯ ಮತ್ತು ಪ್ರಶಾಂತತೆಯ ವಾತಾವರಣ. ಪ್ರತಿದಿನವೂ ಬೆಳಿಗ್ಗೆ ಸ್ನಾನ ಐಹಿಕಗಳನ್ನು ಮುಗಿಸಿಕೊಂಡು ವಿರೂಪಾಕ್ಷ ದೇವಾಲಯದ ಗೋಪುರದಲ್ಲಿ ಎರಡನೇ ಅಂತಸ್ತಿಗೆ ಏಣಿ ಹತ್ತಿ ಹೋಗುವರು. ಸುಮಾರು 8-12 ಅಲ್ಲೇ ಇರುವರು. ಗ್ರಂಥ ಕಾಲಕ್ಷೇಪ, ಧ್ಯಾನ ಇದಕ್ಕಾಗಿ. ಭೋಜನಾದಿಗಳು ಮುಗಿದ ಮೇಲೆ 2:30-5:30 ಕಾಲಕ್ಷೇಪ, ಧ್ಯಾನ, ಶಾಂತಿ, ಇಷ್ಟ ಬಂದ ಗ್ರಂಥ ವ್ಯಾಸಂಗ. ಅವರು ಎಲ್ಲಿ ಯಾವ ಗ್ರಂಥವನ್ನು ಕಂಡರೂ ಅದರ ವಿಷಯವನ್ನು ತಮಗೆ ಮೆಚ್ಚಿದ್ದಾದರೆ ಅದನ್ನು ಎರವಲು ತೆಗೆದುಕೊಂಡು ಕ್ರಯಕ್ಕೆ ತೆಗೆದುಕೊಂಡು ಓದಿ ಮುಗಿಸುವರು. ಅನಂತರ ಮಿತ್ರರೊಡನೆ ಅದರ ವಿಮರ್ಶೆ. ಇಂತಾಗ ಅವರ ಜ್ಞಾನ ಪಿಪಾಸೆ. ವಕೀಲಿ ವೃತ್ತಿಗೆ ಬರುವುದಕ್ಕೆ ಮುಂಚೆ ಪಚ್ಚಯ್ಯಪ್ಪ ಕಾಲೇಜಿನಲ್ಲಿ ತತ್ವಶಾಸ್ತ್ರ ಬೋಧಕರಾಗಿದ್ದರು. ಅನಂತರ ಅವರು ಸಾರ್ವಜನಿಕಕ್ಕೆ ಬಂದ ಮೇಲೆ ಅವರ ವಾಕ್ ಪ್ರವಾಹ ಹಿಂದಿನಂತೆ ಸರಳವಾಗಿ, ಧಾರಾಳವಾಗಿ, ಗಂಭೀರವಾಗಿ ಹರಿದು ಬರುತ್ತಿತ್ತು. ಅವರ ಮನೆ ಬಡ ವಿದ್ಯಾರ್ಥಿಗಳಿಗೆ ಅನ್ನಸತ್ರವಾಗಿತ್ತು. ಇಂಥ ಮಹನೀಯರ ಜೀವನ ಚರಿತ್ರೆಗಳನ್ನು ಬರೆದಿಡುವ ಸಂಪ್ರದಾಯ ಇನ್ನೂ ಬೆಳೆಯಬೇಕಾಗಿದೆ. ನಾನು ಗೋವಿಂದ ರಾಘವಯ್ಯರ್ ಅವರ ಸಮೀಪದ ಬಂಧುಗಳಾದ ಒಬ್ಬಿಬ್ಬರಿಗೆ ನಾನು ಈ ಕರ್ತವ್ಯವನ್ನು ಸೂಚಿಸಿದೆ, ಆದರೆ ಅದು ಫಲಕ್ಕೆ ಬರಲಿಲ್ಲ. ಶ್ರೀನಿವಾಸ ಶಾಸ್ತ್ರಿಗಳು ಬಿ ಎ ಪರೀಕ್ಷೆ ಮುಗಿಸಿ ಮೊದಲ ದರ್ಜೆಯಲ್ಲಿ ಮೊದಲನೆಯವರಾಗಿ ಉತ್ತೀರ್ಣರಾದರು. ಸಂಸ್ಕೃತದಲ್ಲಂತೂ ಅವರಿಗೆ ಪಾರಿತೋಷಿಕವಾಗಿ ಚಿನ್ನದ ಪದಕ ಬಂತು. ಅವರ ತಂದೆಗಳಾದ ಶಂಕರ್ ನಾರಾಯಣ ಶಾಸ್ತ್ರಿಗಳಿಗೆ ಪರಮ ಸಂತೋಷ. ಆ ಸಂತೋಷದಲ್ಲಿ ತಮ್ಮ ಸ್ನೇಹಿತರಿಗೆ ಒಂದು ಔತಣ ಕೂಟವನ್ನು ಏರ್ಪಡಿಸಿದ್ದರು. ಬಂದ ಅತಿಥಿಗಳು ಬಹುಮಂದಿ ವಿದ್ವಾಂಸರು. ಭೋಜನ ಕಾಲದಲ್ಲಿ ವಾಡಿಕೆಯಂತೆ ಅವರಲ್ಲಿ ಕೆಲವರು ಶ್ಲೋಕವನ್ನು ಹೇಳಿದರು. ಒಬ್ಬರು ಹೇಳಿದ್ದು ಈ ಶ್ಲೋಕ, ಯದ್ವಕ್ಷರಂ ನಾಮ ಗಿರೇರಿತಂ ನೃಣಾಂ ಸಕೃತ್ ಪ್ರಾಸಂಗಾತ್ ಅಗಮಾಶುಹಂತಿ ಯತ್ ಜಗದ್ಗುರುಂ ದೇವಂ ಅಲಂಗ್ಯ ಶಾಸನಂ ಭವಾನಹೋ ದ್ವೇಷ್ಟಿ ಶಿವಂ ಶಿವೇತರ. ಇದು ದಕ್ಷ ಬ್ರಹ್ಮನನ್ನು ಕುರಿತು ಒಬ್ಬ ಮಹರ್ಷಿ ಆಡಿದ ಮಾತು. ಜಗದೀಶ್ವರನಾದ ಶಿವನನ್ನು ಅಶಿವನಾದ ನೀನು ದ್ವೇಷಿಸಿದೆಯಲ್ಲ. ಈ ಶ್ಲೋಕವನ್ನು ಕೇಳಿದಾಗ ಶಾಸ್ತ್ರಿಗಳು ಅದನ್ನು ಮತ್ತೊಂದು ಸಾರಿ ಕೇಳಬೇಕೆಂದು
ವಿದ್ವಾಂಸರಲ್ಲಿ ಭಿನ್ನಯಿಸಿದರಂತೆ. ಅವರು ಎರಡನೇ ಸಾರಿ ಹೇಳಿದರು. ಅದರ ಮೇಲೆ ಶಾಸ್ತ್ರಿಗಳ ಪ್ರಶ್ನೆ ನೋಡಿ, ಶ್ಲೋಕದ ಉತ್ತರಾರ್ಧದಲ್ಲಿ ಶಿವಂ ಎಂದಿದೆ, ಪೂರ್ವಾರ್ಧದಲ್ಲಿ ಯನ್ನಾಮ ಎಂದಿದೆ. ಈ ಎರಡಕ್ಕೂ ಹೇಗೆ ಅನ್ವಯ? ವಿದ್ವಾಂಸರು ಏನೋ ಹೇಳಿದರು, ಅದು ಪ್ರಾಚೀನ ಪ್ರಯೋಗ, ಅದನ್ನು ಹೆಚ್ಚು ಚರ್ಚಿಸಬಾರದು. ಶಾಸ್ತ್ರಿಗಳು ಹೇಳಿದರು, ಅನನ್ವಿತವಾದದ್ದಕ್ಕೆ ಪ್ರಾಚೀನವೆಂದು ಮನ್ನಣೆ ಕೊಡುವುದೇ? ಶಾಸ್ತ್ರಿಗಳ ತೀರ್ಥರೂಪರು ಈ ಚರ್ಚೆಯನ್ನು ಕೇಳಿ ಮಗನು ಆಡಿದ ಕಡೆಯ ಮಾತಿನಿಂದ ಅವರಿಗೆ ಕೋಪ ಬಂತು. ಮಗನನ್ನು, ಛೆ, ನಿನಗೆ ಅಹಂಕಾರ ಬಂದಿದೆ, ಆ ಚಿನ್ನದ ತುಂಡು ಬಂದಿತ್ತೆಂದು ನೀನು ಮೈಮರೆತು ವಿದ್ವಾಂಸರ ಅಗೌರವದಿಂದ ಮಾಡುತ್ತಿದ್ದೀಯೇ? ಅವರೆಷ್ಟು ದೊಡ್ಡವರು, ಎಂತಹ ಪಂಡಿತರು, ನಿನಗೆ ಕೊಬ್ಬು ಎಂದು ಬೈದರಂತೆ. ಶಾಸ್ತ್ರಿಗಳಿದನ್ನು ನೋಡಿ, ನೋಡಿ ಸರ್, ನಾನು ಆ ಹೊತ್ತು ಪ್ರತಿಜ್ಞೆ ಮಾಡಿಬಿಟ್ಟೆ, ಇನ್ನೊಬ್ಬರ ವ್ಯಾಕರಣವನ್ನು ತಿದ್ದುವುದಕ್ಕೆ ಹೋಗುವುದಿಲ್ಲ ಎಂದು. ಪೂರ್ವಿಕರಿಗೆ ಬಹುಕೋಪ ಸರ್, ಬಹುಕೋಪ. ನಾನು ಒಂದು ಕ್ಷಣ ಸುಮ್ಮನಿಂದು ಹೇಳಿದೆ, ನಿಮ್ಮ ಒಳ್ಳೆಯ ಪ್ರತಿಜ್ಞೆಯ ಫಲ ಗಾಂಧಿಯವರ ಪಾಲಿಗೆ ದೊರೆಯದೇ ಹೋಯಿತು. ಮೊನ್ನೆ ಅವರು ಬರೆದಿದ್ದ ಇಂಗ್ಲಿಷ್ ಲೇಖನದ ವ್ಯಾಕರಣ ದೋಷಗಳನ್ನೆಲ್ಲ ನೀವು ತಿದ್ದಿದ್ದನ್ನು ಅವರು ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರಲ್ಲ, ಏನು ಮಾಡೋದು ಸರ್? ಬಹು ವರ್ಷ ಸ್ಕೂಲ್ ಮೇಸ್ಟರ್ ಆಗಿ ವ್ಯಾಕರಣ ತಿದ್ದಿದ ಅಭ್ಯಾಸ ಸುಲಭವಾಗಿ ಬಿಟ್ಟು ಹೋಗುತ್ತದೆಯೇ? ಎಲ್ಲರೂ ನಕ್ಕೆವು. ಇದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಪ್ರಸಂಗ. ಮದ್ರಾಸಿನ ಪ್ರಸಿದ್ಧ ಕಾಂಗ್ರೆಸ್ ವಾಗ್ಮಿ ಸತ್ಯಮೂರ್ತಿಯವರು ಬೆಂಗಳೂರಿನಲ್ಲಿ ಭಾಷಣ ಮಾಡುವುದಾಗಿ ಪತ್ರಿಕೆಗಳಲ್ಲಿ ವರ್ತಮಾನ ಬಂದಿತ್ತು. ಗೊತ್ತಾದ ದಿನ ಶಾಸ್ತ್ರಿಗಳು ತಾವು ಆ ಉಪನ್ಯಾಸ ಕೇಳಲು ಉದ್ದೇಶಿಸಿ ನನ್ನನ್ನು ಕರೆದರು. ನಾನು ಮೂದಲಿಸಿದೆ, ನೀವು ಹೋಗಬೇಕೆ ಆತನನ್ನು ಕೇಳುವುದಕ್ಕೆ? ಹೋಗಬೇಡವೆ, ಆತ ಬಹು ಚೆನ್ನಾಗಿ ಮಾತನಾಡುತ್ತಾನೆ. ನೀವು ಹೋಗಿ ಉಪನ್ಯಾಸ ಕೇಳಿ, ಆಮೇಲೆ ಆತನ ವ್ಯಾಕರಣಕ್ಕಾಗಿ ದುಃಖ ಪಡುತ್ತೀರಿ. ಇಲ್ಲ ಸಾರ್, ಹೋಗಬೇಕು. ಹೋಗದೆ ಉಂಟೆ? ಸತ್ಯಮೂರ್ತಿ ಬುದ್ಧಿವಂತ, ಒಳ್ಳೆಯ ಚತುರ, ಉಪನ್ಯಾಸಕ್ಕೆ ಸಂಬಂಧಪಟ್ಟು ವಿಷಯವನ್ನು ಚೆನ್ನಾಗಿ ವ್ಯಾಸಂಗ ಮಾಡಿ ಬರುತ್ತಾನೆ, ಎಷ್ಟು ಹೊಸ ಪಾಯಿಂಟ್ಗಳನ್ನು ಎತ್ತುತ್ತಾನೆ. ಆತನ ಅಭಿಪ್ರಾಯಗಳನ್ನು ನಾವು ಒಪ್ಪಬೇಕಾದದ್ದಿಲ್ಲ, ಆದರೆ ಆತನ ವಾದ ಸರಣಿಯನ್ನು ಮೆಚ್ಚಿಕೊಳ್ಳಬಹುದಲ್ಲ, ಆತನು ಎತ್ತುವ ಪಾಯಿಂಟ್ಗಳನ್ನು ಗ್ರಹಿಸಬಹುದಲ್ಲ. ಬನ್ನಿ, ಹೋಗೋಣ ಎಂದರು. ಹೋದೆವು. ಆ ಜನಸ್ತೋಮದ ಅಂಚಿನಲ್ಲಿ ನಿಂತೆವು. ಉಪನ್ಯಾಸ ಕೇಳಿ ಹಿಂದಕ್ಕೆ ಬರುವಾಗ ವ್ಯಾಖ್ಯಾನ ನಡೆಯಿತು ತಮಿಳಿನಲ್ಲಿ. ಅಂದ ಫೆಲ್ಲರ್ ಪಾರುಂಗೋ ಸಾರ್, ನಲ್ಲ ಪಾರ್ಲಿಮೆಂಟರಿ ಮ್ಯಾನರ್, ಅವನನ್ನು ನೋಡಿ ಸರ್, ಒಳ್ಳೆಯ ಸಭೆಗೆ ತಕ್ಕ ಶೈಲಿ, ವೀರ್ಯವತ್ತಾದ ಮಾತುಗಳು, ಬಹು ಗಂಭೀರವಾದ ಮಾತು. ಆದರೆ ಆತನಿಗೆ ನಾನು ಎಷ್ಟೋ ಸಾರಿ ಹೇಳಿದ್ದೇನೆ, ನಿನ್ನ ಪ್ರಿಪೊಸಿಷನ್ಸ್ಗಳನ್ನು ಸರಿಯಾಗಿ ನೋಡಿಕೋ ಎಂದು. ಪ್ರಿಪೊಸಿಷನ್ಸ್ ಅಂದರೆ ಪ್ರತ್ಯಯ ಸಮಾನವಾದ ಮಾತೆಂದು ಇಟ್ಟುಕೊಳ್ಳಬಹುದು. ಗೆಟ್ ಆನ್ ಎಂಬುದರಲ್ಲಿರುವ ಆನ್ ಎಂಬುದು ಪ್ರಿಪೊಸಿಷನ್, ಮಾತಿನ ಸೊಗಸು. ಹೀಗೆ ಪ್ರಾರಂಭ ಮಾಡಿ ಆ ದಿನ ಭಾಷಣದಲ್ಲಿದ್ದ ಎರಡು ಮೂರು ತಪ್ಪುಗಳನ್ನು ಎತ್ತಿ ತೋರಿಸಿದರು. ಅವರಿಗೆ ಇಂಗ್ಲಿಷ್ನಲ್ಲಿ ಒಂದು ಸಣ್ಣ ಅಪಪ್ರಯೋಗವಾದದ್ದನ್ನು ನೋಡಿದರೂ ಮೈ ಮೇಲೆ ಪೆಟ್ಟು ಬಿದ್ದದ್ದು ನೋವಾಗುತ್ತಿತ್ತು. ಇಂಗ್ಲಿಷ್ನ ಮಾತಿನ ಉಚ್ಚಾರಣೆ ವಿಷಯದಲ್ಲೂ ಹಾಗೆ. ಇಂಗ್ಲಿಷ್ ಭಾಷೆಯಲ್ಲಿ ಒಂದೊಂದು ಪದಕ್ಕೂ ಅದರಲ್ಲಿ ಎರಡು ಮೂರು ಮಾತ್ರೆಗಳಿದ್ದರೆ ಅದರ ಪೈಕಿ ಒಂದು ಮಾತ್ರೆಯ ಮೇಲೆ ಸ್ವರಭಾರ ಬರುತ್ತದೆ. ಇದಕ್ಕೆ ಆಕ್ಸೆಂಟ್ ಎಂದ ಹೆಸರಲ್ವೇ? ಈ ಆಕ್ಸೆಂಟ್ ಅನ್ನು ಶಾಸ್ತ್ರಿಗಳು ಗಮನವಿರಿಸಿ ಮನಿಸುತ್ತಿದ್ದರು. ಲಂಡನ್ ಪಟ್ಟಣದ ಪೌರಸಭೆಯಲ್ಲಿ ಶಾಸ್ತ್ರಿಗಳವರನ್ನು ಒಂದು ಬಾರಿ ಗೌರವಿಸಿದರು. ಅದು ಬಹುದೊಡ್ಡ ಸಭೆ, ಪ್ರಮುಖರು, ಗಣ್ಯರು, ಆದ ಮಹಿಳೆಯರು, ಮಹನೀಯರು ಆ ಔತಣ ಕೂಟದಲ್ಲಿ ನೆರೆದಿದ್ದರಂತೆ. ಪೌರಾಧ್ಯಕ್ಷನು ಲಾರ್ಡ್ ಮೇಯರ್ ಶಾಸ್ತ್ರಿಗಳನ್ನು ಪ್ರಶಂಸಿಸಿ ಮಾತನಾಡಿದ, ಭಾಷಣ ಮಾಡಿದ. ಶಾಸ್ತ್ರಿಗಳು ಪ್ರತ್ಯುತ್ತರವನ್ನು ಹೇಳಿದರು. ಈ ಪ್ರತ್ಯುತ್ತರದ ಭಾಷಣ ಮುಗಿದ ಮೇಲೆ ಆ ಸಭೆಯಲ್ಲಿದ್ದ ಲಾರ್ಡ್ ಸೈಮನ್ ಮಹಾಶಯ ತನ್ನ ಸೆಕ್ರೆಟರಿಯ ಕಡೆಗೆ ತಿರುಗಿ ಹೇಳಿದನಂತೆ, ಮಿಸ್ಟರ್ ಭಾ, ನಮ್ಮ ಭಾಷೆ ಇಷ್ಟು ಸೊಗಸಾದದ್ದೆಂದು ಇದುವರೆಗೆ ನನಗೆ ತಿಳಿದಿರಲಿಲ್ಲ, ಎಷ್ಟು ಸುಂದರವಾಗಿತ್ತು. ಇದನ್ನು ಮಹಾಶಯನೇ ನನ್ನೊಡನೆ ಹೇಳಿದ್ದ. ಸಾಹಿತ್ಯ ಪಾಠ. ಶಾಸ್ತ್ರಿಗಳು ತಿರುವಳ್ಳಿಕೇಣಿಯ ಒಂದು ಹಿಂದೂ ಹೈಸ್ಕೂಲಿನ ಪ್ರಾಧ್ಯಾಪಕರಾಗಿ ಉಪಾಧ್ಯಾಯರಾಗಿ ಸೇರಿದ ಮೇಲೆ ಅವರ ಕೀರ್ತಿ ಹೆಚ್ಚಿತು. ಅವರ ಬೋಧನ ವಿಚಕ್ಷಣೆ, ವ್ಯವಸ್ಥಾ ವಿಚಕ್ಷಣೆ ಎರಡೂ ಅದಕ್ಕೆ ಕಾರಣ. ಅವರ ಬೋಧನೆಯನ್ನು ಕುರಿತು ಬಹುಮಂದಿ ಅವರ ಶಿಷ್ಯರು ಕೊಂಡಾಡಿದ್ದನ್ನು ನಾನು ಕೇಳಿದ್ದೇನೆ. ಅವರ ಬೋಧನ ಕ್ರಮದ ಗುಣ ಅವರ ಭಾಷಾ ಪಾಂಡಿತ್ಯದಿಂದ ಬಂದದ್ದು, ಅವರ ಕರ್ತವ್ಯ ಶ್ರದ್ಧೆಯಿಂದಲೂ ಬಂದದ್ದು. ಅವರು ಹೇಳುತ್ತಿದ್ದುದು ಇಂಗ್ಲಿಷ್ ಸಾಹಿತ್ಯ ಪಾಠ, ಭಾಷಾ ಪ್ರಯೋಗ, ಪ್ರಯೋಗದ ವ್ಯಾಕರಣ, ಆ ಭಾಷೆಯ ವಿಶೇಷ ಮರ್ಯಾದೆ ಮತ್ತು ಪದದ ಉಚ್ಚಾರಣೆ, ಇವೆಲ್ಲಕ್ಕೂ ಎಚ್ಚರಿಕೆಯಿಂದ ಗಮನ ಕೊಡುತ್ತಿದ್ದರಂತೆ. ಅವರ ಶಿಷ್ಯರಲ್ಲಿ ಒಬ್ಬ ಕಾಲಕ್ರಮದಲ್ಲಿ ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಸಸ್ಯಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದ ಡಾಕ್ಟರ್ ಎಂ ಎ ಸಂಪತ್ ಕುಮಾರನ್ ಅವರು. ಅವರು ಶಾಸ್ತ್ರಿಗಳ ಕೈಯಿಂದ ಕಿವಿ ಹಿಂಡಿಸಿಕೊಂಡದ್ದನ್ನು ತನ್ನ ಸ್ನೇಹಿತರಿಗೆ ಪದೇ ಪದೇ ಹೇಳುತ್ತಿದ್ದ. ಬೆಂಗಳೂರು ಶಂಕರಪುರದ ಮೊದಲನೆಯ ಅಡ್ಡರಸ್ತೆಯಲ್ಲಿ ಸಿ ಕೃಷ್ಣಮೂರ್ತಿ ಎಂಬ ಅಡ್ವೊಕೇಟ್ ವಾಸವಾಗಿದ್ದರು. ಆ ಕಾಲದಲ್ಲಿ ಅವರು ಹೆಸರುವಾಸಿಯಾದ ವಕೀಲರು, ಸಾರ್ವಜನಿಕರು. ಅವರ ಅಳಿಯ ಪಾರ್ಥಸಾರಥಿ ಎಂಬವರು. ಇವರು ಕೃಷ್ಣಮೂರ್ತಿ ಆಫೀಸ್ನಲ್ಲಿ ಲಾಯರ್ ಆಗಿದ್ದರು. ಪಾರ್ಥಸಾರಥಿಯ ಮನೆಯಲ್ಲಿ ಬಹುಶಃ ಅವರ ಮಗಳ ಮದುವೆಯ ಸಂದರ್ಭದಲ್ಲಿ ಶ್ರೀನಿವಾಸ ಶಾಸ್ತ್ರಿಗಳು ಅಲ್ಲಿಗೆ ಬರಬೇಕೆಂದು ಕೃಷ್ಣಮೂರ್ತಿಗಳು ಆಹ್ವಾನಿಸಿದ್ದರು. ಶ್ರೀನಿವಾಸ ಶಾಸ್ತ್ರಿಗಳು ಅಂತ ದೊಡ್ಡ ಮನುಷ್ಯರಿಗೆ ಪ್ರತಿ ಗೌರವ ತೋರಿಸಬೇಕೆಂದು ಮದುವೆ ಮನೆಗೆ ಹೋದರು.
ಅಲ್ಲಿ ತಾಂಬೂಲ ಕೊಡುವಾಗ ಪಾರ್ಥಸಾರಥಿಯವರು ಶಾಸ್ತ್ರಿಗಳನ್ನು ಮಾತನಾಡಿಸುತ್ತಾ ನಾನು ತಮ್ಮ ಶಿಷ್ಯ ಎಂದರು. ಯಾವಾಗ? ಎಲ್ಲಿ? ಮದರಾಸಿನಲ್ಲಿ, ಹಿಂದೂ ಹೈಸ್ಕೂಲಿನಲ್ಲಿ. ಆಗ ಕಪಾಳದ ಮೇಲೆ ಪೆಟ್ಟು ಬಿದ್ದದ್ದು ಜ್ಞಾಪಕವಿದೆ ಎಂದರು. ಶಾಸ್ತ್ರಿಗಳು ಈ ಮಾತನ್ನು ಕೇಳಿದ ಕೂಡಲೇ ಕುಗ್ಗಿ ಹೋದವರಂತೆ, ಕ್ಷಮಿಸಬೇಕು ಸಾ ಎಂದು ತಮ್ಮ ಕೆನ್ನೆಗೆ ಇನ್ನು ಮುಟ್ಟಿಕೊಂಡರಂತೆ. ಆಗ ನನ್ನದು ಚಿಕ್ಕ ವಯಸ್ಸು, ಇಂಥದ್ದು ಎಷ್ಟು ಮಾಡಿದ್ದೇನು, ದಯವಿಟ್ಟು ಅದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬಾರದು, ಆ ಭರವಸೆ ಕೊಟ್ಟರೆ ತಾಂಬೂಲವನ್ನು ತೆಗೆದುಕೊಳ್ಳುತ್ತೇನೆ ಎಂದರು. ನಮಗೆಲ್ಲ ನಾವು ಶಾಸ್ತ್ರಿಗಳು ಏನು ಮಾಡೋದು ಸಾ, ಸ್ಕೂಲ್ ಮೇಸ್ಟರ್ ಕೆಲಸ ಕಸುಬು ಅಂತದ್ದು ಎಂದು ವ್ಯಾಕುಲದಿಂದ ನುಡಿದರು. ಆದರೆ ಶಿಷ್ಯರ ತಂದೆ ತಾಯಿಗಳು, ಊರಿನ ಮಹಾಜನರು ಶಾಸ್ತ್ರಿಗಳನ್ನು ತುಂಬಾ ಮೆಚ್ಚಿಕೊಂಡಿದ್ದರು. ಸ್ಕೂಲಿನ ವಿಷಯದಲ್ಲಿ ಜನರ ಅಭಿಪ್ರಾಯವೂ ಹೆಚ್ಚಿತ್ತು. 3-4 ವರ್ಷಗಳಲ್ಲಿ ಶಾಸ್ತ್ರಿಗಳನ್ನು ಮುಖ್ಯೋಪಾಧ್ಯಾಯರ ಪದವಿಗೆ ನೇಮಿಸಲಾಯಿತು. ಆಗಿನ ಅವರ ವಿಚಕ್ಷಣೆಗೆ ಒಂದು ನಿದರ್ಶನ ಹೇಳುತ್ತೇನೆ. ಹಿಂದೂ ಹೈಸ್ಕೂಲಿಗೆ ವಿದ್ಯಾರ್ಥಿಯಾಗಿ ಸೇರಬೇಕೆಂದು ಬಂದ ಹುಡುಗರನ್ನು ತಾವು ಸ್ವತಂತ್ರವಾಗಿ ಪರೀಕ್ಷೆ ನಡೆಸಿ ಸೇರಿಸಿಕೊಳ್ಳುವುದು ಶಾಸ್ತ್ರಿಗಳ ಪದ್ಧತಿ. ಪಬ್ಲಿಕ್ ಪರೀಕ್ಷೆಯಲ್ಲಿ ಅದು ಹಳೆಯ ಲೋವರ್ ಸೆಕೆಂಡರಿ ಮಟ್ಟದ ಪರೀಕ್ಷೆ. ವಿದ್ಯಾರ್ಥಿಯು ತೇರ್ಗಡೆಯಾಗಿದ್ದುದು ಶಾಸ್ತ್ರಿಗಳಿಗೆ ಸ್ಥಳದ. ಹೀಗಿದ್ದಾಗ ಇಬ್ಬರು ಆಂಧ್ರ ಪ್ರಾಂತದ ವಿದ್ಯಾರ್ಥಿಗಳು ಹಿಂದೂ ಹೈಸ್ಕೂಲಿಗೆ ಸೇರಬೇಕೆಂದು ಅಪ್ಲಿಕೇಶನ್ ಹಾಕಿ ಮದರಾಸಿಗೆ ಬಂದರು. ಅವರಲ್ಲೊಬ್ಬರು ಉತ್ತರೋತ್ತರ ನಮ್ಮ ಸಂಸ್ಥಾನದ ದಿವಾನರಾದ ನ್ಯಾಪತಿ ಮಾಧವರಾಯರು, ಇನ್ನೊಬ್ಬರು ಹೆಸರು ನನಗೆ ಮರೆತು ಹೋಗಿದೆ. ಈ ಇಬ್ಬರು ವಿದ್ಯಾರ್ಥಿಗಳು ಶಾಸ್ತ್ರಿಗಳ ಮುಂದೆ ಬಂದಾಗ ಶಾಸ್ತ್ರಿಗಳು ಒಂದು ಪ್ರಶ್ನೆಯನ್ನು ಕೇಳಿದರು. ಪ್ಲೀಸ್ ಕನ್ಸ್ಟ್ರಕ್ಟ್ ದಿಸ್ ಸೆಂಟೆನ್ಸ್ ವಿತ್ ದ ಫ್ರೇಸ್ ಹ್ಯಾಡ್ ಇಟ್ ನಾಟ್ ಬಿ ಥ್ರೋನ್ ಇನ್ ಟು ಇಟ್. ಆ ಒಬ್ಬ ವಿದ್ಯಾರ್ಥಿ ಕೂಡಲೇ ಹೇಳಿದ, ಹ್ಯಾಡ್ ಇಟ್ ನಾಟ್ ಬೀನ್ ಫಾರ್ ದ ಫ್ಯಾಕ್ಟ್ ದಟ್ ಯು ಆರ್ ದ ಹೆಡ್ ಮಾಸ್ಟರ್ ಹಿಯರ್, ವಿ ವುಡ್ ಹ್ಯಾವ್ ನಾಟ್ ಬೀನ್ ಪರ್ಟಿಕ್ಯುಲರ್ ಅಬೌಟ್ ಅಪ್ಲೈಂಗ್ ಫಾರ್ ಸೀಟ್ಸ್ ಹಿಯರ್. ಶಾಸ್ತ್ರಿಗಳಿಗೆ ಪರಮ ಸಂತೋಷ. ಅವರು ಆ ಕ್ಷಣವೇ ತಮ್ಮ ಸಹ ಉಪಾಧ್ಯಾಯರನ್ನು ಕರೆದು, ಸುಬ್ರಹ್ಮಣ್ಯರ್ ವಾರ್ಡ್, ಈ ಹುಡುಗರನ್ನು ಮೊದಲು ಕರೆದುಕೊಂಡು ಹೋಗಿ ಅವರ ಕ್ಲಾಸ್ನಲ್ಲಿ ಕೂಡಿಸಿ. ನಾವು ಅವರಿಗೆ ಸೀಟು ಕೊಡಬೇಕಾಗಿಲ್ಲ, ಅವರು ಗೆದ್ದುಕೊಂಡಿದ್ದಾರೆ, ಸೀಟುಗಳು ಅವರವು. ಇದು ಶಾಸ್ತ್ರಿಗಳ ದಾರಿ. ಅವರ ಎಲ್ಲ ವ್ಯವಹಾರಕ್ಕೂ ಈ ನೀತಿಯನ್ನು ಅನ್ವಯಿಸಬಹುದು. ಗುಣಕ್ಕೆ ಮೆಚ್ಚುಗೆ. ಶ್ರೀನಿವಾಸ ಶಾಸ್ತ್ರಿಗಳು ಉಪಾಧ್ಯಾಯ ವೃತ್ತಿಯಲ್ಲಿ ಅತ್ಯಂತ ಗೌರವ. ಕಡೆಯವರೆಗೂ ತಮ್ಮ ಉಪಾಧ್ಯಾಯ ವೃತ್ತಿಯನ್ನ ನೆನೆದು ಹೆಮ್ಮೆ ಪಡುತ್ತಿದ್ದರು. ಒಂದು ಸಲ ಶ್ರೀನಿವಾಸ ಶಾಸ್ತ್ರಿಗಳು ಬೆಂಗಳೂರಿನಲ್ಲಿದ್ದಾಗ ಅವರ ಮನೆಗೆ ಅತಿಥಿಗಳಾಗಿ ಪುಣೆಯಿಂದ 400 ಸ್ನೇಹಿತರು ಬಂದಿದ್ದರು. ಅವರು ಬಂದು ಮನೆ ಸೇರಿದ್ದು ಸಂಜೆ. ರಾತ್ರಿ ಭೋಜನವನ್ನು ತೀರಿಸಿಕೊಂಡು ವಿಶ್ರಮಿಸಿದರು. ಮಾರನೇ ದಿನ ಯಥಾಪ್ರಕಾರ ನಾನು 7 ಹೊತ್ತಿಗೆ ಶಾಸ್ತ್ರಿಗಳ ಮನೆಗೆ ಹೋದೆ. ಪದ್ಧತಿಯಂತೆ ವಾಕಿಂಗ್ ಹೋಗಲು ಶಾಸ್ತ್ರಿಗಳು ಆಗತಾನೆ ಉಡುಪು ಹಾಕಿಕೊಂಡು ಸಿದ್ಧರಾಗಿದ್ದರು. ಮುಖ ಪ್ರಸನ್ನವಾಗಿರಲಿಲ್ಲ, ಗಂಭೀರವಾಗಿತ್ತು. ನಾನು ಕೇಳಿದೆ, ಏನು ಸ್ನೇಹಿತರು ಬರಲಿಲ್ಲವೇ? ನನ್ನ ಪ್ರಶ್ನೆಗೆ ಅವರು ಕಾದಿದ್ದಂತೆ ತೋರುತ್ತದೆ. ಸ್ನೇಹಿತರು ಯಾರು ಸಾರಿ ಮನೆಗೆ, ಹೇಳೋರಿಲ್ಲ ಕೇಳೋರಿಲ್ಲ, ಬಂದವರನ್ನು ಆಧರಿಸುವುದಕ್ಕೆ ಗತಿ ಇಲ್ಲ, ಒಂದು ಬಟ್ಟಲ್ ಕಾಫಿಗೆ ಗತಿ ಇಲ್ಲದ ಮನೆ ಇದು. ಹೀಗೆ 10 ಮೊದಲಿಗೆ ಬೆಳಗೆರೆದರು. ಬಹು ಕಟುವಾಗಿತ್ತು ಮಾತು. ನಾನು ಅಡಿಗೆ ಮನೆಗೆ ಹೋಗಿ ಲಕ್ಷ್ಮಮ್ಮನವರಿಗೆ ಕಾಣಿಸಿಕೊಂಡೆ. ಆಕೆ ಮುಖ ಚಿಕ್ಕದು ಮಾಡಿಕೊಂಡು, ನಾನೇನ್ ಮಾಡ್ಲಪ್ಪ, ಇವ್ರು ಹೀಗೆ ರೇಗ್ತಾರೆ. ನಾನು 6 ಕಾಫಿ ಚಾ 2 ಮಾಡಿ ಆ ಸ್ನೇಹಿತರ ಕೊಠಡಿಗೆ ತೆಗೆದುಕೊಂಡು ಹೋದರೆ ಅವರಲ್ಲಿ ಇರಲೇ ಇಲ್ಲ, ಬಾಗಿಲು ಸೆಳೆದುಕೊಂಡು ಹೊರಟು ಹೋಗಿದ್ದರು. ನಾನು ಅವರಿಗೆ ಉಪಚಾರ ಮಾಡಿಲ್ವಂತೆ. ಬಂದವರು ಹೊರ ಕೊಠಡಿಯಲ್ಲಿ ಮಲಗಿದ್ದು 5 ಎದ್ದು ಯಾರಿಗೂ ಹೇಳದೆ ಹೊರಟು ಹೋಗಿದ್ದಾರೆ. ನಾನು ಏನು ಮಾಡಬೇಕು? ಹೀಗೆ ಅಂಗಲಾಚಿದರು. ನನಗೆ ಅರ್ಥವಾಯಿತು, ಆಕೆಯಿಂದ ಯಾವ ತಪ್ಪು ಆಗಿರಲಿಲ್ಲ. ಆ ಸ್ನೇಹಿತ ಮಹನೀಯರು ಆತುರದವರೆಂದು ನನಗೆ ತಿಳಿದಿತ್ತು. ಆಮೇಲೆ ಶಾಸ್ತ್ರಿಗಳಿಗೆ ಏನೋ ಒಂದು ಸಮಾಧಾನ ಮಾಡಿದ ಮಾತು ಹೇಳಿ ಬಳಿಕ ಇಬ್ಬರು ಲಾಲ್ಬಾಗಿನ ಕಡೆಗೆ ಹೊರಟೆವು. ನಾವು ಪಶ್ಚಿಮದ ಕಡೆಯ ಗೇಟ್ ಅನ್ನು ತಲುಪುವ ವೇಳೆಗೆ ಆ 4 ಸ್ನೇಹಿತರು ಲಾಲ್ಬಾಗಿನ ಒಳಗಿನ ಉಲ್ಲಾಸದಿಂದ ಬರುತ್ತಿದ್ದರು. ಅವರನ್ನು ನೋಡಿದಾಗ ಶಾಸ್ತ್ರಿಗಳಿಗೆ ಸಮಾಧಾನವಾಯಿತು. ಆದರೂ ಇನ್ನು ಮನಸ್ಸಿನಲ್ಲಿ ಉದ್ವೇಗ ಇತ್ತು. ಏನಯ್ಯ, ನನ್ನ ಮನೆಗೆ ಬಂದವರಿಗೆ ಬೆಳಿಗ್ಗೆ ಒಂದು ಲೋಟ ಕಾಫಿಯೂ ಇಲ್ಲದಾಗಾಯ್ತಲ್ಲ, ಮನೆಯ ಹೆಂಗಸಿಗೆ ಅತಿಥಿಯನ್ನು ಆಧರಿಸಬೇಕೆಂಬ ತಿಳುವಳಿಕೆ ಇಲ್ಲದೆ ಹೋಯ್ತಲ್ಲ. ಆ ಸ್ನೇಹಿತರು 4 ಗಟ್ಟಿಯಾಗಿ ನಕ್ಕು ಹೇಳಿದರು, ನಾವು ಬೆಂಗಳೂರಿಗೆ ಬಂದದ್ದು ಲಾಲ್ಬಾಗ್ ನೋಡಬೇಕು, ತಂಪು ಹೊತ್ತಿನಲ್ಲಿ ನೋಡಬೇಕು ಎಂದು. ಕಾಫಿಯ ಸಮಾರಾಧನೆಗೆ ಕುಳಿತರೆ ಆ ಸುಖವು ಪೂರ್ತಿಯಾಗುವುದಿಲ್ಲ, ತಂಪು ಹೊತ್ತು ಇರುವುದಿಲ್ಲ. ನಾವು 5 ಇಲ್ಲಿಗೆ ಬರಬೇಕೆಂದು ಮೊದಲೇ ಮನಸ್ಸು ಮಾಡಿದ್ದೆವು ಎಂದರು. ಆ 4 ಸ್ನೇಹಿತರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಮೆಂಬರ್. ಒಬ್ಬರು ಶ್ರೀಧರ ಗಣೇಶ್ ವಜೆ, ಇನ್ನೊಬ್ಬರು ಡಿವಿ ಅಂಬೇಕರ್, ಮೂರನೆಯವರು ಆರ್ ಭಕಲೆ. ಹೀಗೆ ಆ 4 ಲಾಲ್ಬಾಗಿನಿಂದ ಶಾಸ್ತ್ರಿಗಳ ಮನೆಗೆ ಬಂದು ನಾವು ಅಲ್ಲಿಗೆ ಬರುವ ವೇಳೆಗೆ ತಮ್ಮ ಚಹಾ ಉಪಹಾರಗಳನ್ನು ಮುಗಿಸಿದ್ದರು. ಎಲ್ಲರಿಗೂ ಸಂತೋಷವಾಯಿತು. ಅಲ್ಲಿಂದ 8-10 ಕಳೆದ ಮೇಲೆ ಒಂದು ದಿನ ಶಾಸ್ತ್ರಿಗಳು, ಅವರ ಭಾರಿಯೇ, ನಾನು 3 ಲಾಲ್ಬಾಗಿನಲ್ಲಿ ವಾಕಿಂಗ್ ಹೋಗುತ್ತಿದ್ದೆವು. ಗ್ಲಾಸ್ ಹೌಸ್ ದಾಟಿ ಕೆರೆಯ ಹತ್ತಿರಕ್ಕೆ ಬರುತ್ತಿದ್ದಾಗ ಶಾಸ್ತ್ರಿಗಳು ಏಕೋ ಕೋಪದ ಮಾತನ್ನು ಎತ್ತಿದ್ದರು. ನನಗೆ ತೋರುತ್ತದೆ ಅವರ ಮನಸ್ಸಿನಲ್ಲಿ ಆ ದಿನ ಪುಣೆಯ ಸ್ನೇಹಿತರು ಬಂದಿದ್ದಾಗ ತಾವು ಕೋಪಿಸಿಕೊಂಡು ರೇಗಾಡಿದ್ದರ ಜ್ಞಾಪಕ ಅವರನ್ನು ಚುಚ್ಚುತ್ತಿತ್ತು ಎಂದು.
ಹೀಗೆ ಪರಿತಾಪ ಪಡುವುದು ಅವರ ಸ್ವಭಾವ. ಆ ಸಂಜೆ ಅವರು ನನ್ನ ಕಡೆಗೆ ತಿರುಗಿ ಹೇಳಿದರು, ನಮ್ಮ ಪೂರ್ವಕರಿಗಳಿಗೆ ಬಹು ಕೋಪ ಸಾ, ದೂರ್ವಾಸರೇ ಅದಕ್ಕೆ ಸಾಕ್ಷಿ. ಒಮ್ಮೆ ಸುಕ್ಕಿದರೆ ಕೋಪ, ಶಕುಂತಲೆ ಪಾಪ ಏನು ಮಾಡ್ಯಾಳು, ಆ ಕಾರಣವಾಗಿ ಅವಳಿಗೆ ಶಾಪ ಬಿಟ್ಟರು. ನನಗೆ ತೋರುತ್ತದೆ ಅದೊಂದು ಪ್ರಾಕೃತ ಸ್ಥಿತಿಯ ಲಕ್ಷಣವೆಂದು. ಋಷಿಗಳು ಗಡ್ಡ ಮೀಸೆ ಬೆಳೆಸಿಕೊಂಡು ಯಾವ ನಯ ನಾಜುಕು ಕಾಣದೆ ಕಂಡ ಕಂಡವರ ಮೇಲೆಲ್ಲ ಹುಚ್ಚು ಹುಚ್ಚಾಗಿ ತಿರುಗಿ ಬೀಳುವುದು. ನನ್ನ ಪೂರ್ವಿಕರು ಹಾಗೆ ಸರ್, ನನ್ನ ತಾತನಿಗೆ ಪ್ರಚಂಡ ಕೋಪ, ನಮ್ಮ ತಂದೆಯೂ ಹಾಗೆ, ನಮ್ಮ ತಾಯಿಯನ್ನು ಹೀನಾ ಮಾನವಾಯಿತು ಬೈಯುತ್ತಿದ್ದರು. ನಿನ್ನ ಅಡಿಗೆ ಬೇಡ, ನಿನ್ನ ಊಟ ಬೇಡ ಎಂದೆಲ್ಲ ಬೈಯುತ್ತಿದ್ದರು. ಹೀಗೆ ಹಿಂದೆ ಮುಂದೆ ನೋಡದೆ ರೇಗಾಡುತ್ತಿದ್ದರು ಪೂರ್ವಿಕರು. ನಮ್ಮ ಮನೆಯಲ್ಲಿ ನಾನೊಬ್ಬನೇ ಕೋಪವಿಲ್ಲದವನು. ಲಕ್ಷ್ಮಮ್ಮನವರು ಕೂಡಲೇ ಆಹಾ ಎಂದರು. ಏನೇ ಲಕ್ಷ್ಮಿ, ನಾನು ನಿನ್ನನ್ನು ಎಂದಾದರೂ ಹೊಡೆದಿದ್ದೇನೆ, ಕೈಕಾಲು ಮುರಿದಿದ್ದೇನೆ, ಅದರ ಹೊರತು ಅದು ತವಿರ ಏನೇ ಹೀಗಂತಿ? ಲಕ್ಷ್ಮಮ್ಮನವರು, ವಜೆ ಅಂಬೇಕರ್ ಬಂದಿದ್ದ ಆ ದಿವಸ ಎಂದೋ ಒಂದು ದಿನ ಹಾಗಾದ್ರೆ ಅದು ನನ್ನ ಸ್ವಭಾವ ಎನ್ನುತ್ತೀಯೇ? ನಾನು ಸಾಹಸ ಮಾಡಿ ಬಾಯಿಯಾಗಿದೆ, ನಿಮ್ಮ ಕೇಸು ಬಿದ್ದು ಹೋಯ್ತು. ಮೂವರು ನಗುತ್ತಾ ಮನೆಗೆ ಬಂದರು. ಶಾಸ್ತ್ರಗಳು ತಾಳ್ಮೆಯನ್ನು ವಿಧೇಯತೆಯನ್ನು ಉಪದೇಶಿಸುತ್ತಿದ್ದವರು. ಇದಕ್ಕಾಗಿ ಒಂದೊಂದು ಸಾರಿ ಸ್ನೇಹಿತರೇ ಅವರನ್ನು ಹಾಸ್ಯ ಮಾಡುತ್ತಿದ್ದುದುಂಟು. ಅವರು ಮದ್ರಾಸಿನಲ್ಲಿ ಮಾಡಿದ ಒಂದು ಉಪನ್ಯಾಸದಲ್ಲಿ ರಾಜಕೀಯ ವಿಷಯದಲ್ಲಿ ಕೋಪ ತಕ್ಕದ್ದಲ್ಲವೆಂದು, ಕೋಪವನ್ನು ಕೆರಳಿಸುವ ಸಂದರ್ಭಗಳು ಬಂದಾಗೂ ಆಗ ಸಹನೆಯನ್ನು ಶಾಂತಿಯನ್ನು ತೋರಿಸುವುದೇ ಧರ್ಮವೆಂದು ಒತ್ತಿ ಒತ್ತಿ ಹೇಳಿದರು. ಅದಾದ ಮಾರನೆಯ ದಿನ ಪತ್ರಿಕೆಗಳಲ್ಲಿ ಆ ಭಾಷಣದ ವರದಿ ಬಂದಿದ್ದನ್ನು ನೋಡಿ ಅವರ ಆಪ್ತ ಮಿತ್ರರ ಗೋಷ್ಠಿಯಲ್ಲಿ ಒಂದು ಮಾತುಕತೆ ನಡೆಯಿತು. ಒಬ್ಬರು, ಇದೇನೆಯ ಅಕ್ರಮ, ಸರ್ಕಾರಕ್ಕೆ ನ್ಯಾಯವೆಂದರ ಸ್ಮರಣೆಯೇ ಇಲ್ವಲ್ಲ. ಇನ್ನೊಬ್ಬರು, ಹಾಗೆನ್ನಬೇಡಿ ಸಾರ್, ಅದು ಕೋಪದ ಮಾತು, ಕೋಪ ಕೂಡದೆಂದು ಶಾಸ್ತ್ರಿಗಳು ಹೇಳಿದ್ದಾರೆ. ಒಂದು ಹೋಟೆಲ್ನಲ್ಲಿ, ಏನಯ್ಯ ಇಷ್ಟು ಖಾರವಾಗಿದೆ, ಬೆಂಕಿ ಬೆಂಕಿಯಾಗಿದೆಯಲ್ಲ. ಇನ್ನೊಬ್ಬರು, ಹಾಗನ್ನಬೇಡಿ ಸಾರ್, ಶಾಸ್ತ್ರಿಗಳು ಕೋಪ ಮಾಡಬೇಡಿದ್ದು ಹೇಳಿದ್ದಾರೆ. ಮಾರ್ಕೆಟ್ನಲ್ಲಿ, ಹೇಗಮ್ಮ ಬದನೆಕಾಯಿ, ಎಂಟಾಣೆ ಪಂಚೇರು, ಅದೇನಮ್ಮ ಇಷ್ಟೊಂದು ಬೆಲೆ, ಬೇಕಾದ್ರೆ ತೆಗೆದುಕೊಂಡು ಹೋಗಿ, ಬೇಡದಿದ್ರೆ ಅಲ್ಲೇ ಬಿಟ್ಟು ಹೋಗಿ, ಅದೇಕಮ್ಮ ಇಷ್ಟು ಕೋಪ, ಕೋಪ ಮಾಡಬಾರದೆಂದು ಶಾಸ್ತ್ರಿಗಳು ಹೇಳಿದ್ದಾರೆ. ಹೀಗೆ ಬಂತು ಶಾಸ್ತ್ರಿಗಳ ಉಪದೇಶಕ್ಕೆ ಪ್ರತಿಕ್ರಿಯೆ. ಇದು ಬೆಂಗಳೂರಿನಲ್ಲಿ ನಡೆಯಿತು. ನನ್ನ ಎದುರಿನಲ್ಲಿ ಅಣ್ಣಮನೆಯ ನಗರದಲ್ಲಿ ಒಂದು ಪ್ರಸಂಗ. ಭೋಜನದ ವೇಳೆ ಶಾಸ್ತ್ರಿಗಳು ತಟ್ಟೆಯ ಮುಂದೆ ಕೂತಿದ್ದಾರೆ. ಅದರಲ್ಲಿ ಬಳಸಿದ್ದು ಒಂದೆರಡು ಸೊಪ್ಪಿನ ಪಲ್ಯ, ಹುರುಳಿಕಾಯಿ ಪಲ್ಯ, ಒಂದಿಷ್ಟು ತುಪ್ಪ, ಬ್ರೆಡ್ಡಿನ ಎರಡು ಸ್ಲೈಸು, ಮಿಕ್ಕ ಎಲೆಯಲ್ಲಿ ಅನ್ನ, ತೋವೆ, ಪಳಿದ್ಯ, ಮಜ್ಜಿಗೆ ಪಳಿದ್ಯ ಪಲ್ಯ, ಇದರ ಜೊತೆ ಹರಿದ ಕಪ್ಪ ಪಳಸಂಡಿಗೆ. ಶಾಸ್ತ್ರಿಗಳಿಗೆ ಹಸಿವಾಗುತ್ತಂತ ತೋರುತ್ತದೆ. ಮಿಕ್ಕವರಿಗಿಂತ ಒಂದೆರಡು ನಿಮಿಷ ಮುಂದೆ ಕುಳಿತು ಪ್ರಾರಂಭ ಮಾಡದೆ ರೇಗಾಡುತ್ತಿದ್ದರು. ನನ್ನನ್ನು ಯಾರು ಕೇಳುತ್ತಾರೆ, ನಾನು ತಿಂದರೇನು ಬಿಟ್ಟರೇನು? ಈ ವಿಧವಾಗಿ ನಾವು ಅಲ್ಲಿಗೆ ಊಟಿ ಕುಳಿತೆವು. ಪ್ರೊಫೆಸರ್ ಸುಂದರನ್, ಸೆಕ್ರೆಟರಿ ವೆಂಕಟರಾಮನ್ ಮತ್ತೊಬ್ಬರು. ನಾನು ಧೈರ್ಯ ಮಾಡಿ ಕೇಳಿದೆ, ಏಕೆ ತಕರಾರು? ನನ್ನ ಪ್ರಶ್ನೆಗೆ ಶಾಸ್ತ್ರಿಗಳು ಕಾದಿದ್ದರಿಂದ ತೋರುತ್ತದೆ. ನೋಡಿ ಸರ್, ನಿಮಗೆಲ್ಲ ಹಪ್ಪಳ ಸಂಡಿಗೆ, ನನಗೆ ಹಪ್ಪಳ ಕೂಡ ಹಾಕಿಲ್ವಲ್ಲ. ಇದನ್ನೆಲ್ಲ ನೋಡುತ್ತಿದ್ದ ಅನಸೂಯಮ್ಮ ಆಗ ಹೇಳಿದರು, ಕರಿದ ಪದಾರ್ಥ ಅವರಿಗೆ ಕೂಡದು, ಅವರಿಗೆ ಮೃದುವಾಗಿ ಬೆಂದ ಪಲ್ಯ, ಬ್ರೆಡ್, ಗಟ್ಟಿ ಮಜ್ಜಿಗೆ ಇಷ್ಟರಲ್ಲಿ ಬೇಕಾದದ್ದು. ಕರಿದ ಪದಾರ್ಥ ಕೂಡದೆಂದು ಡಾಕ್ಟರ್ ಹೇಳಿದ್ದಾರೆ. ಕರಿದ ಹಪ್ಪಳ ಬೇಡವೆಂದರೆ ಸುಟ್ಟ ಹಪ್ಪಳ ಹಾಕುವುದಕ್ಕೆ ಏನಾಗಿತ್ತು? ನಮಗೆಲ್ಲ ತಡೆಯಲಾರದಷ್ಟು ನಗು. ಸುಟ್ಟ ಹಪ್ಪಳ ತಟ್ಟೆಯಲ್ಲಿ ಬಿದ್ದ ಮೇಲೆ ಶಾಸ್ತ್ರಿಗಳ ಭೋಜನ. ಆಮೇಲೆ ಎಲ್ಲ ಸುಮುಖ. ರಾಮಾಯಣೋತ್ಸಾಹ. ಶ್ರೀನಿವಾಸ ಶಾಸ್ತ್ರಿಗಳವರಿಗೆ ಶ್ರೀಮದ್ ರಾಮಾಯಣ ವಿಷಯದಲ್ಲಿ ಭಕ್ತಿಯು ಕುಲ ಕ್ರಮಾಗತವಾಗಿದ್ದುದೆಂದು ಹಿಂದೆಯೇ ನಾವು ನೋಡಿದ್ದೇವೆ. ಅವರು ಬೆಂಗಳೂರಿನಲ್ಲಿ ಇಳಿದುಕೊಂಡಿದ್ದಾಗ ಒಂದು ಸಾರಿ ಅವರ ಆಪ್ತ ಸ್ನೇಹಿತರಾದ ವೆಂಕಟರಂಗರಾವ್ ಎಂಬ ಆಂಧ್ರರು ಅವರ ಅತಿಥಿಯಾಗಿ ಇದ್ದರು. ಆ ಸಂಜೆ ವೆಂಕಟರಂಗರಾಯರು, ಶಾಸ್ತ್ರಿಗಳು, ಇಬ್ಬರು ಮೂವರು ಸ್ನೇಹಿತರು ಕಾರಿನಲ್ಲಿ ನಂದಿ ಬೆಟ್ಟದ ರಸ್ತೆಗೆ ಹೊರಟರು. ಆ ಸಣ್ಣ ಪ್ರಯಾಣದಲ್ಲಿ ನಡೆದ ಪ್ರಸಂಗವನ್ನು ನಾನು ಈಗ ಹೇಳುತ್ತೇನೆ. ಆ ಸಂಜೆ ನಾವು ಕಾರಿನಲ್ಲಿ ಹೋಗುತ್ತಿದ್ದಾಗ ರಾಮಾಯಣದ ಪ್ರಸ್ತಾವ ಬಂತು. ಶಾಸ್ತ್ರಿಗಳಿಗೆ ಅದರಿಂದ ಉತ್ಸಾಹ ಕೆರಳಿತು. ದೇವನಹಳ್ಳಿಯಿಂದ ಆಚೆಗೆ ಕಾರು ಹೋಗಿದ್ದಾಗ ಅಲ್ಲಿ ಒಂದು ಕಡೆ ಕಾರು ನಿಲ್ಲಿಸಿದೆವು. ಶಾಸ್ತ್ರಿಗಳು ರಾಮಾಯಣದ ಯಾವುದೋ ಪ್ರಕರಣದಲ್ಲಿ ತದೇಕ ಚಿತ್ತರಾಗಿದ್ದರು. ಆ ಪ್ರಕರಣವನ್ನು ಕುರಿತು ಬೇರೆ ಬೇರೆ ರಾಮಾಯಣ ಕವಿಗಳು ಯಾರು ಯಾರು ಹೇಗೆ ಹೇಗೆ ಕಾರ್ಯ ಕಥಾ ನಿರ್ವಾಹ ಮಾಡಿದ್ದಾರೆ, ಜಾನಕಿ ಪರಿಣಯಕಾರ, ಅನರ್ಘ ರಾಘವಕಾರ, ಕಾಳಿದಾಸ, ಹನುಮನ್ ನಾಟಕಕಾರ, ತಮಿಳಿನ ಕಂಬರ್, ಈ ರೀತಿ ಇತರ ಕವಿಗಳಿಂದ ವಾಕ್ಯಗಳನ್ನು ಉದಾಹರಿಸುತ್ತಾ ಮಹೋಪನ್ಯಾಸ ಮಾಡಿದರು. ಅದರಲ್ಲಿ ಒಂದು ಸಂದರ್ಭ ನನ್ನ ಮನಸ್ಸಿನಲ್ಲಿ ಕಣ್ಣಿಗೆ ಕಟ್ಟಿದಂತೆ ನಿಂತಿದೆ. ಶ್ರೀರಾಮಚಂದ್ರನು ಸೀತಾ ಸಮೇತನಾಗಿ ಲಂಕೆಯಿಂದ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ಹಿಂತಿರುಗುತ್ತಿದ್ದಾನೆ. ಆಗ ಆತನು ಸೀತಾದೇವಿಗೆ ತಾನು ಹಿಂದೆ
ನೋಡಿದ ಪ್ರಯಾಣ ಮಾರ್ಗವನ್ನು ಜಾಪಕಕ್ಕೆ ತಂದುಕೊಳ್ಳಲು ಯತ್ನಿಸುತ್ತಿದ್ದಾನೆ. ದಂಡಕಾರಣ್ಯ ಪ್ರಾಂತಕ್ಕೆ ಬಂದಾಗ ಶ್ರೀರಾಮನಿಗೆ ಹಳೆಯ ಸ್ಥಳ ಸನ್ನಿವೇಶದ ನೆನಪು ಮಾಸಿ ಹೋಗಿದೆ. ಆ ಸ್ಥಳವನ್ನು ಗುರುತಿಸಲು ಪ್ರಯತ್ನಿಸುತ್ತಾನೆ. ಈ ಸಂದರ್ಭವನ್ನು ಭವಭೂತಿ ಹೀಗೆ ಚಿತ್ರಿಸಿದ್ದಾನೆ. ಪುರಾಯತ್ರ ಸ್ರೋತಃ ಪುಲಿನ ಮಧುನಾ ತತ್ರ ಸರಿತಾ ವಿಪರ್ಯಾಸಂಯತೋ ಘನ ವಿರಲ ಭಾವ ಕ್ಷಿತಿರಾಹುಂ ಕ್ಷಿತಿರಾಹು ಕ್ಷಿತಿರುಹಾಂ ಬಹುದೃಷ್ಟಂ ಕಾಲಾದ ಪರಮಿವ ಮನ್ಯೇ ವನಮಿದಂ ನಿವೇಶಕ ಶೈಲಾನಾಂ ತದಿತಮಿತಿ ಬುದ್ಧಿಂ ದೃಢಯತಿ. ಮೊದಲು ಎಲ್ಲಿ ನದಿ ಹರಿಯುತ್ತಿತ್ತೋ ಅಲ್ಲಿ ಈಗ ಉಸುಗು ತುಂಬಿ ಮರುಳು ಕಾಡಾಗಿದೆ. ನದಿಯಾದರೂ ತನ್ನ ಪೂರ್ವ ಪಾತ್ರವನ್ನು ಬಿಟ್ಟು ಬೇರೆಯಾಗಿ ಹರಿಯುತ್ತಿದೆ. ಕಾಡುಗಳು ಎಂದರೆ ಆಗ ದಟ್ಟವಾಗಿ ಬೆಳೆದಿದ್ದ ಕಡೆ ಈಗ ಬಿಡುಬಿಟ್ಟಿದೆ. ಆದ ಬಿಡುವು ಬಿಟ್ಟಿದ್ದ ಜಾಗದಲ್ಲಿ ಈಗ ಗಿಡಮರಗಳು ಹಬ್ಬಿವೆ. ಆ ಹೊತ್ತಿನಲ್ಲಿ ಇಂದಿಗೆ ಬಹುಕಾಲ ಕಳೆದಿದೆ. ಆದ್ದರಿಂದ ಗುರುತುಗಳು ಅಳಿಸಿ ಹೋಗಿ ಇಂದು ಆ ಪ್ರದೇಶವಲ್ಲದೆ ಬೇರೆ ಯಾವುದೋ ಪ್ರದೇಶ ಎನ್ನಿಸುವಂತೆ ತೋರುತ್ತಿದೆ. ಆದರೆ ಇದು ಅದೇ ಜಾಗವೇ ಎಂದು ನಿಶ್ಚಯ ಮಾಡಿಕೊಳ್ಳಲು ಬೆಟ್ಟಗಳು ಸ್ಥಿರವಾಗಿ ನಿಂತಿದೆ. ಬೆಟ್ಟಗಳನ್ನು ನೋಡಿ ನಾವು ಸ್ಥಳಗಳನ್ನು ಇಂಥದ್ದೆಂದು ನಿರ್ಧರಿಸಬಹುದಾಗಿದೆ. ಈ ಶ್ಲೋಕವನ್ನು ಉದಾಹರಣೆ ಮಾಡಿ ಅದರ ಮೇಲೆ ಸಂಸ್ಕೃತದಲ್ಲಿ ಟೀಕೆಯನ್ನು ಆರಂಭಿಸಿದರು. ಇಲ್ಲಿ ಅಲಂಕಾರ ಅರ್ಥಾಂತರ ನ್ಯಾಸ. ಗುಣವದ್ ವಸ್ತು ಸಂಸರ್ಗಾದ್ ಯಾತಿ ನಿಚೋತಿ ಗೌರವಂ ಇತ್ಯಾದಿಯಾಗಿ ಈ ವ್ಯಾಖ್ಯಾನವಾದ ಮೇಲೆ ಶಾಸ್ತ್ರಿಗಳು ಹೇಳಿದರು. ಇದು ನಮ್ಮ ಇಂಡಿಯಾ ದೇಶಕ್ಕೆ ಈ ಹೊತ್ತು ಜ್ಞಾಪಕದಲ್ಲಿ ಇರಬೇಕಾದ ತತ್ವ. ಆಯಾ ಕ್ಷಣದ ಅನುಕೂಲವನ್ನು ಯೋಚಿಸುವವರು, ಸಂದರ್ಭಕ್ಕೆ ತಕ್ಕಂತೆ ಹೊರಡಿಕೊಳ್ಳುವವರು, ಲಾಭವೇ ನೀತಿ ಎಂದು ನಡೆಯುವವರು ಯಾವ ದೇಶದಲ್ಲಿ ಪ್ರಮುಖರಾಗಿರುತ್ತಾರೋ ಆ ದೇಶಕ್ಕೆ ಕ್ಷೇಮವಾಗಲಾರದು. ನೀರು ಕಾಡು ಮರಳು ಇವೆಲ್ಲ ಸ್ಥಾನವನ್ನು ಬದಲಾಯಿಸಿಕೊಳ್ಳುತ್ತವೆ. ಪರ್ವತಗಳು ಸ್ಥಿರವಾಗಿ ನಿಂತು ಮಾರ್ಗದರ್ಶಕವಾಗುತ್ತವೆ. ಒಂದು ತತ್ವಕ್ಕಾಗಿ ನಿಲ್ಲುವ ಜನ ಯಾವ ದೇಶದಲ್ಲಿ ಇರುತ್ತಾರೋ ಆ ದೇಶಕ್ಕೆ ಕ್ಷೇಮ ಉಂಟು. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ವಾಲ್ಮೀಕಿ ಋಷಿಗಳು ಶ್ರೀರಾಮನನ್ನು ಧೈರ್ಯೇಣ ಹಿಮವಾನಿವ ಎಂದು ವರ್ಣಿಸಿದ್ದಿರಬೇಕು. ನಾವು ಒಂದು ತತ್ವಕ್ಕಾಗಿ ಬದುಕಬೇಕು. ಹಾಗಲ್ಲದೆ ಗಾಳಿ ಬೀಸಿದ ಕಡೆಗೆ ಹೋಗುತ್ತಿದ್ದರೆ ಕ್ಷೇಮದ ಮಾತು ಹಾಗಿರಲಿ, ನಮ್ಮ ಶೀಲವೇ ನಾಶವಾಗುತ್ತದೆ, ನಮ್ಮ ಜೀವವೇ ಭ್ರಷ್ಟವಾಗುತ್ತದೆ. ಈ ಹೊತ್ತು ನಮ್ಮ ದೇಶದ ಪ್ರಮುಖರಲ್ಲಿ ಗಾಂಧಿಯವರೊಬ್ಬರನ್ನು ವಿನಾಯಿಸಿದರೆ ಮಿಕ್ಕ ಎಷ್ಟು ಮಂದಿಯ ವಿಷಯದಲ್ಲಿ ನಾವು ನಿವೇಶ ಶೈಲಾನಾಂ ಎಂದು ಹೇಳಲಾದೀತು. ಈ ಉಪನ್ಯಾಸ ಮುಗಿಸುವ ವೇಳೆಗೆ ಕತ್ತಲಾಗಿತ್ತು. ಶಾಸ್ತ್ರಿಗಳ ಧ್ವನಿಯು ಶ್ವಾಸಶಕ್ತಿಯು ತುಂಬಾ ಇಳಿದು ಹೋಗಿತ್ತು. ಅಲ್ಲಿಗೆ ನಾವು ಮಾತು ನಿಲ್ಲಿಸತಕ್ಕದ್ದೆಂದು ರಂಗರಾಯರು ಒತ್ತಾಯಪಡಿಸಿದರು. ಅಲ್ಲಿಂದ ಮೂರು ನಾಲ್ಕು ದಿನಗಳಲ್ಲಿ ಬಳಿಕ ವೆಂಕಟರಂಗರಾಯರು ನಾನು ಒಂದು ತಕರಾರಿದ್ದೆವು. ಶಾಸ್ತ್ರಿಗಳೇ, ಏನು ಕೆಲಸ ಮಾಡುತ್ತಿರುವುದು ನೀವು? ಮೊನ್ನೆ ಸಂಜೆ ನೀವು ಮಾಡಿದ ವ್ಯಾಖ್ಯಾನ 1000 ಮಂದಿ ಸಭೆಯಲ್ಲಿ ಕೇಳಬೇಕಾಗಿದ್ದುದು. ನಿಮ್ಮ ಪಾಂಡಿತ್ಯದ ಪ್ರಯೋಜನವು, ನಿಮ್ಮ ಕಾವ್ಯ ರಸಾನುಭವ ಪ್ರಯೋಜನವು ನಮ್ಮ ಜನಕ್ಕೆ ದೊರೆಯಬೇಡವೇ? ಗ್ರೀಕ್ ವಾಕ್ಯಗಳಲ್ಲಿ ಇಂಗ್ಲಿಷ್ನಲ್ಲಿ ಗಿಲ್ಬರ್ಟ್ ಮರ್ರೆ ವಿದ್ವಾಂಸನು ಎಂತ ಟೀಕೆಗಳನ್ನು ವಿವರಗಳನ್ನು ಬರೆದು ಲೋಕೋಪಕಾರ ಮಾಡಿದ್ದಾನೋ ಅಂತ ಸೇವೆಯನ್ನು ನಮ್ಮ ದೇಶದ ಕವಿಗಳಿಗೆ ಮಾಡುವ ಅಧಿಕಾರವನ್ನು ಭಗವಂತ ನಿಮಗೆ ಅನುಗ್ರಹಿಸಿದ್ದಾನೆ. ನಮ್ಮ ಕಾವ್ಯ ನಾಟಕಗಳಿಗೆ ಅಂತ ವಿವರಣೆ ಶೋಧನೆಗಳು ನಡೆದಿದ್ದಲ್ಲದೆ ಸಂಸ್ಕೃತ ಸಾಹಿತ್ಯವು ಜಗತ್ತಿನಲ್ಲಿ ಜನದ ಆಧರಣೆಯನ್ನು ಪಡೆಯುವ ಆಸೆ ಇಲ್ಲ. ಶಾಸ್ತ್ರಿಗಳು ಈ ವಾದವನ್ನು ಅಂಗೀಕರಿಸಿದರು. ಅವ್ರು ಹೇಳಿದರು, ನನ್ನ ಮನಸ್ಸೆಲ್ಲ ಈ ಕಡೆಯೇ ಇದೆ. ನನಗೆ ಸಂತೋಷವಿರುವುದು ನೈಜವಾಗಿ ಕಾವ್ಯಪಾಠದಲ್ಲಿ, ಸಂಸ್ಕೃತ ಕಾವ್ಯಪಾಠದಲ್ಲಿ. ಅದಕ್ಕೆ ನನ್ನನ್ನು ಬಿಟ್ಟು ಕೊಟ್ಟರೆ ಸಾಕಾಗಿದೆ. ಯಾರಿಗೆ ಬೇಕಾಗಿದೆ ಸರ್ ಈ ಬಿಟಿ ಕಮಿಷನ್ನು, ಈ ಹಾರಾಟ, ಈ ರಾಜಕೀಯ? ನನಗೆ ಸಾಕಾಗಿ ಹೋಗಿದೆ. ಪೂರ್ವದ ಮಹನೀಯರ ಸಹವಾಸಕ್ಕೆ ನನ್ನನ್ನು ಬಿಟ್ಟರೆ ನನ್ನ ಜನ್ಮ ಸಾರ್ಥಕವಾದೀತು ಎಂದುಕೊಳ್ಳುತ್ತೇನೆ. ಏನು ಮಾಡಲಿ ಎಂದರು. ಈ ಬಿಟಿ ಕಮಿಷನ್ನು ಎಂಬ ಸಮಿತಿ, ಈ ವಿಟಿ ಕಮಿಷನ್ನಲ್ಲಿ ಶಾಸ್ತ್ರಿಗಳು ಸಮಿತಿಯ ಸದಸ್ಯರಾಗಿದ್ದ ಕಾಲ. ಆ ಸಮಿತಿಯ ಕೆಲಸ ಮುಕ್ಕಾಲು ಪಾಲು ಮುಗಿದಿತ್ತು. ವರದಿ ತಯಾರು ಮಾಡುವ ಕಾಲವೂ ಬಂದಿತ್ತು. ಈ ಕೆಲಸ ಏನೆಂದ್ರೆ ಸರ್ಕಾರಿ ಕಚೇರಿಗಳಲ್ಲೂ ಕಾರ್ಖಾನೆಗಳಲ್ಲೂ ಆಯಾ ಸಂಸ್ಥೆಯಲ್ಲಿ ಯಜಮಾನರಿಗೂ ಅಲ್ಲಿಯ ಜೀತಗಾರರಿಗೂ ಉಂಟಾಗಬಹುದಾದ ತಕರಾರನ್ನು ಪರಿಹರಿಸುವುದು ಹೇಗೆ? ಯಜಮಾನ ವರ್ಗಕ್ಕೂ ಜೀತ ವರ್ಗಕ್ಕೂ ಅನ್ಯೋನ್ಯ ಸ್ನೇಹ ಸಹಾನುಭೂತಿಗಳನ್ನು ಉಂಟು ಮಾಡುವುದು ಹೇಗೆ? ಈ ಪ್ರಶ್ನೆಗಳನ್ನು ಎಲ್ಲ ದೃಷ್ಟಿಯಿಂದ ಪರ್ಯಾಲೋಚಿಸಿ ಜನಾಭಿಪ್ರಾಯವನ್ನು ಸಂಗ್ರಹಿಸಿ ಅದನ್ನು ವಿಮರ್ಶೆ ಮಾಡಿ ಉಚಿತ ತೋರಿದ ಸಲಹೆಗಳನ್ನು ಸರ್ಕಾರಕ್ಕೆ ಭಿನ್ನಹ ಮಾಡುವುದು ಆ ಸಮಿತಿಯ ಕರ್ತವ್ಯ. ಈ ಸಮಿತಿಯ ಅಧ್ಯಕ್ಷ ಇಂಥ ಕೆಲಸದಲ್ಲಿ ತುಂಬಾ ಅನುಭವಿ ಎಂದು ಇಂಗ್ಲೆಂಡ್ನಲ್ಲಿ ಪ್ರಸಿದ್ಧನಾಗಿದ್ದ ವೀಟ್ಲಿ ಎಂಬಾತ. ಆತನ ಸಲಹೆಯಂತೆ ಬ್ರಿಟಿಷ್ ಸರ್ಕಾರವು ರಚಿಸಿದ ವೀಟ್ಲಿ ಕೌನ್ಸಿಲ್ ಎಂಬ ಸಮಿತಿ ಈ ಹೊತ್ತಿಗೂ ಇಂಗ್ಲೆಂಡ್ನಲ್ಲಿ ಕೆಲಸ ಮಾಡುತ್ತಾ ದೇಶ ಪ್ರಯೋಜಕವಾಗಿದೆ. ಅದರಂತೆ ನಮ್ಮ ದೇಶಕ್ಕೆ ಹೊಂದಿಕೊಳ್ಳುವ ಒಂದು ವ್ಯವಸ್ಥೆ ಮಾಡಲಾಗಿದೆ ಎಂದು ಯೋಚನೆ ಮಾಡಿ ಸಲಹೆ ನೀಡುವುದು ವೀಟ್ಲಿ ಕಮಿಷನ್ಗಿದ್ದ ಕರ್ತವ್ಯ. ಈ ಕೆಲಸ ನಡೆಸುವುದಕ್ಕಾಗಿ ಸಮಿತಿಯು ದೇಶದ ನಾನಾ ಪ್ರಾಂತಗಳಲ್ಲಿ ಸಂಚಾರ ಮಾಡಿ
ಮಹಾಜನ ಅಭಿಪ್ರಾಯವನ್ನು ಸಂಗ್ರಹಿಸಿತ್ತು. ಈ ದೇಶಾಟನೆಯ ಅವಸರದಲ್ಲಿ ಶಾಸ್ತ್ರಿಗಳ ದೇಹಶಕ್ತಿ ಕುಗ್ಗಿತ್ತು. ಶಾಸ್ತ್ರಿಗಳ ತೀರ್ಥರೂಪರು ಶಂಕರನಾರಾಯಣ ಶಾಸ್ತ್ರಿಗಳು ರಾಮಾಯಣ ಪ್ರವಚನದಿಂದ ಪ್ರಸಿದ್ಧರಾಗಿದ್ದರು. ಶಾಸ್ತ್ರಿಗಳಿಗೆ ರಾಮಾಯಣ ಶ್ರದ್ಧೆ ಕುಲಧನವಾಗಿ ಬಂದಿತ್ತು ಎನ್ನಬಹುದು. ಶಾಸ್ತ್ರಿಗಳು ತಾವು ರಾಮಾಯಣದ ವಿವರಣೆಯನ್ನು ಕೈಗೊಳ್ಳುವುದು ಯುಕ್ತವೆಂದು, ಅದು ಅವರಿಗೆ ಕರ್ತವ್ಯವೆಂದು, ರಾಜಕೀಯದ ಮರುಭೂಮಿಯಲ್ಲಿ ಅವರು ಬೇಸಾಯ ಮಾಡಿದ್ದು ಸಾಕೆಂದು, ಅವರಿಗೆ ಸಹಜವಾದ ಕಾರ್ಯಕ್ಷೇತ್ರ ಸಾಹಿತ್ಯವೆಂದು ವಾದಿಸುತ್ತಿದ್ದ ಸ್ನೇಹಿತರು ಹತ್ತಾರು ಮಂದಿ, ಅದರಲ್ಲೂ ನಾನು ಒಬ್ಬ. ಅವರು ತಮ್ಮದೇ ಆದ ವಿಶೇಷ ಶೈಲಿಯಲ್ಲಿ ತಮ್ಮ ಪ್ರಾಚೀನ ವಾಂಗ್ಮಯವನ್ನು ನವೀನ ಲೋಕಕ್ಕೆ ಗ್ರಾಹ್ಯವಾಗುವ ಭಾಷೆಯಲ್ಲಿ ಪ್ರತಿಪಾದಿಸುತ್ತಿದೆ ಅವರ ಜೀವಿತ ಕರ್ತವ್ಯವೆಂದು ನಾನು ಆಗಾಗ ವಿಜ್ಞಾಪನೆ ಮಾಡಿದ್ದುಂಟು. ನಾನು ಹೀಗೆ ಹೇಳಿದಾಗೆಲ್ಲ ನಾನು ರಾಮಾಯಣವನ್ನು ಚೆನ್ನಾಗಿ ಶೆಮ್ಮೆಯ ಓದಿಲ್ಲವಲ್ಲ ಎಂದು ಸಾಬು ಹೇಳುತ್ತಿದ್ದರು. ಅವರ ಕಾರಣವನ್ನು ನಾನು ಸಬೂಬು ಎಂದೇ ಹೇಳಿದ್ದೇನೆ. ಶಾಸ್ತ್ರಿಗಳಿಗೆ ವಿಷಯ ಜ್ಞಾನದ ಕೊರತೆ ಎಷ್ಟು ಮಾತ್ರವೂ ಇದ್ದದ್ದಲ್ಲ. ಅವರು ಸಂಸ್ಕೃತ ಶ್ರೀಮದ್ ರಾಮಾಯಣವನ್ನು ಪದೇ ಪದೇ ಬಹುಶಃ ದಿನಂಪ್ರತಿ ಆಲೋಡನೆಯಲ್ಲಿಟ್ಟುಕೊಂಡಿದ್ದರು. ಸಂಸ್ಕೃತ ಮೂಲವನ್ನು ಓದುತ್ತಿದ್ದಾಗ ಆ ಪ್ರಕರಣವನ್ನು ಇತರ ಕವಿಗಳು ಹೇಗೆ ಹೇಗೆ ನಿರೂಪಿಸಿದ್ದಾರೆ ಎಂಬ ಕುತೂಹಲ ಅವರ ಮನಸ್ಸಿನಲ್ಲಿ ತಲೆದೋರುವುದು. ಕೂಡಲೇ ತಮ್ಮ ಬಾರಿಯನ್ನು ಕರೆಯುವುದು, ಲಕ್ಷ್ಮೀ ಕಂಬನ್ ಈ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಓದು ನೋಡೋಣ. ಆಕೆ ಕಂಬ ರಾಮಾಯಣದ ವಾಕ್ಯಗಳನ್ನು ಓದಿದ ಬಳಿಕ ತಮ್ಮ ಮಿತ್ರರಾಗಿದ್ದ ಸಿಆರ್ ಶ್ರೀನಿವಾಸ ಅಯ್ಯಂಗಾರ್ ಅವರು ವಾಲ್ಮೀಕಿ ತರ್ಜುಮೆ ಎಲ್ಲಿ ಹೇಗೆ ಬರೆದಿದ್ದಾರೆ ನೋಡುವರು. ಪ್ರಕರಣವನ್ನು ಕಾಳಿದಾಸ ಹೇಗೆ ಬರೆದಿದ್ದಾನೆ, ಪುನರ್ನಿರ್ಮಾಣ ಮಾಡಿದ್ದಾನೆ, ಭವಭೂತಿ ಹೇಗೆ ನಿರ್ವಹಿಸಿದ್ದಾನೆ, ಹೀಗೆ ವಿಸ್ತಾರವಾಗಿ ಬಳಿಕ ಇಷ್ಟವಾದವರೊಡನೆ ಪ್ರಕರಣವನ್ನು ಪುನಃ ಪ್ರತಿಪಾದನೆ ಮಾಡುವುದು. ಇದು ನಾನು ಕಣ್ಣಾರೆ ಕಂಡ ಸಂಗತಿ. ಒಂದು ದಿನ ಸುಮಾರು 11 ಗಂಟೆ ಶ್ರೀರಾಮಚಂದ್ರನ ರಾವಣ ವಧ ನಂತರ ಸೀತಾದೇವಿಯ ಕುರಿತು ಆಡಿದ ಮಾತುಗಳನ್ನು ಓದಿ ಕೆರಳಿದರು ಶಾಸ್ತ್ರಿಗಳು. ರಾವಣಾಂಕ ಪರಿಭ್ರಷ್ಟ ಇತ್ಯಾದಿ ವಾಕ್ಯಗಳು, ಛೇ, ರಾಮಚಂದ್ರನ ಬಾಯಿಯಲ್ಲಿ ಇಂಥ ಮಾತುಗಳು ಬರಬಹುದೇ? ಅವನೇನು ಗ್ರಾಮ್ಯ ಮನುಷ್ಯನಂತೆ ಮಾತನಾಡಿದ್ದಾನಲ್ಲ ಎಂದು ರೇಗಾಡಿದರು. ಲಕ್ಷ್ಮಮ್ಮನವರು ಸ್ತಬ್ಧರಾಗಿ ನೋಡಿದರು. 8-10 ನಿಮಿಷ ಕಳೆದ ಮೇಲೆ ರೇಗಾಟ ತಾನಾಗಿ ಇಳಿಮುಖವಾಯಿತು. ಇಂಥ ಗ್ರಂಥ ಪರಿಶೀಲನೆಯನ್ನು ಮಾಡಿದ್ದವರು ತಮ್ಮ ಅಸಮರ್ಥತೆಯನ್ನು ಹೇಳಿಕೊಂಡರದನ್ನು ಯಾರು ಅಂಗೀಕರಿಸಿಯಾರು? ಮದರಾಸಿನಲ್ಲಿ TR ವೆಂಕಟರಾಮ ಶಾಸ್ತ್ರಿ ಮೊದಲಾದ ಸ್ನೇಹಿತರ ಒತ್ತಾಯ ಬಲವತ್ತರವಾಯಿತು. 1944ರಲ್ಲಿ ಶಾಸ್ತ್ರಿಗಳೊದಕ್ಕೆ ಮನ್ನಣೆ ಕೊಟ್ಟು ಉಪಕ್ರಮ ಮಾಡಿದರು. ತಮ್ಮ ರಾಮಾಯಣ ಉಪನ್ಯಾಸಗಳನ್ನು ಉಪನ್ಯಾಸ ಮಾಲಿಕೆ ಪ್ರಾರಂಭವಾದದ್ದು ಮಿತ್ರಗೋಷ್ಠಿಗಾಗಿ, ಅದು ವೆಂಕಟರಾಮ ಶಾಸ್ತ್ರಿಗಳ ಮನೆಯ ಆವರಣದಲ್ಲಿ. ಪ್ರಾರಂಭದ ಉಪನ್ಯಾಸಕ್ಕೆ ಬಂದಿದ್ದ ಜನ ಅದನ್ನು ಕುರಿತು ತಮ್ಮ ಇಷ್ಟ ಮಿತ್ರರಲ್ಲಿ ಹೇಳುತ್ತಾ ಓದುತ್ತಿರ ಫಲವಾಗಿ ಸಭೆ ದಿನೇ ದಿನೇ ದೊಡ್ಡದಾಗುತ್ತಾ ಬಂತು. ಪರಸ್ಥಳಗಳಿಂದ ಅದನ್ನು ಕೇಳಲು ಜನ ಬಂದರು. ಶ್ರೀರಾಮಚಂದ್ರನ ಮಹಾತ್ಮೆಯನ್ನು ಕುರಿತು ಕೇಳುವಾಗ ಶಾಸ್ತ್ರಿಗಳ ಭಾವಾವೇಶ ಗಂಟಲು ಕಟ್ಟುವಷ್ಟಾಯಿತು. ಕಣ್ಣುಗಳಲ್ಲಿ ಕಂಬನಿ ತುಂಬಿತು. ಕೊಂಚ ಹೊತ್ತು ಮೌನವಾಗಬೇಕಾಯಿತು. ಅಲ್ಲಿದ್ದ ಜನ ತಲ್ಲೀನರಾಗಿದ್ದರು. ಆ ಹೊತ್ತು ತಮ್ಮ ಜನ್ಮ ಸಾರ್ಥಕವಾಯಿತು ಎಂದುಕೊಂಡರು. ಶಾಸ್ತ್ರಿಗಳ ರಾಮಾಯಣ ಉಪನ್ಯಾಸವನ್ನು ಮಾಲಿಕೆ ಸಮಾಪನ ಸಂದರ್ಭದಲ್ಲಿ ಆ ಉಪನ್ಯಾಸಗಳನ್ನು ಕೇಳಿದ್ದ ಸಭಾಜನರ ಮನಸ್ತೃಪ್ತಿಯನ್ನು ಸಂತೋಷವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಸಮಾರಂಭ ಏರ್ಪಟ್ಟಿತ್ತು. ಆಗ ಅಲ್ಲಿ ದೊಡ್ಡ ಬೆಳ್ಳಿಯ ತಟ್ಟೆಯಲ್ಲಿ ರಾಮಾಯಣ ಶ್ಲೋಕದ ಅಕ್ಷರಗಳನ್ನ ಕೆತ್ತಿಸಿ ಅದನ್ನು ಶಾಸ್ತ್ರಿಗಳಿಗೆ ಒಪ್ಪಿಸಿದರು. ಆ ಶ್ಲೋಕವು ಶ್ರೀರಾಮಚಂದ್ರನು ಆಂಜನೇಯ ಮೂರ್ತಿಯೊಡನೆ ಮೊದಲ ಸಾರಿ ಮಾತನಾಡಿದಾಗ ಆಂಜನೇಯನ ವಾಕ್ಯ ರೀತಿಯನ್ನು ಶ್ರೀರಾಮ ಮೆಚ್ಚಿಕೊಂಡು ಆಡಿದ ಮಾತು. ಆ ಶ್ಲೋಕವು ಶಾಸ್ತ್ರಿಗಳ ವಾಕ್ಯ ರೀತಿಗೆ ಅನ್ವಯಿಸುತ್ತದೆ ಎಂಬುದು ಆ ಸಭಾಜನದ ತಾತ್ಪರ್ಯ. ಸಂಸ್ಕಾರ ಕ್ರಮ ಸಂಪನ್ನ ಅದ್ರುತಾಮ ವಿಲಂಬಿತಾಂ ಉಚ್ಚಾರಯತಿ ಕಲ್ಯಾಣಿಂ ವಾಚಂ ಹೃದಯ ಹಾರಿಣಿ. ಕಾವ್ಯ ಮೀಮಾಂಸಕರಲ್ಲಿ ರೀತಿ ಮತ ಒಂದುಂಟು. ರೀತಿ ರಾತ್ಮ ಕಾವ್ಯಸ್ಯ ಶಾಸ್ತ್ರಿಗಳ ಕಲೆಯ ವಿಷಯದಲ್ಲಿ ಇದು ಹೊಂದುತ್ತದೆ. ಅವರ ಉಪನ್ಯಾಸ ಒಂದು ಕಾವ್ಯ, ಅದರ ಸ್ವಾರಸ್ಯ ಸ್ಥಾನ ಅದರ ರೀತಿ. ತೇವಾರ ಕಚೇರಿ ಇನ್ನೊಂದು ಅನುಭವವನ್ನು ಹೇಳುತ್ತೇನೆ. ಶಾಸ್ತ್ರಿಗಳು ಅಣ್ಣಾಮಲೈ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆಗಿದ್ದಾಗ ನಾನು ಅಣ್ಣಾಮಲೈಗೆ ಹೋಗಿದ್ದೆ. ಅಲ್ಲಿಯ ವಿಶ್ವವಿದ್ಯಾನಿಲಯದಲ್ಲಿ ಗೋಖಲೆಯವರ ಜನ್ಮದಿನದ ಭಾಷಣ ಮಾಡುವುದಕ್ಕೆ ಶಾಸ್ತ್ರಿಗಳನ್ನು ಊರಿನಲ್ಲಿರಲಿಲ್ಲ, ದೆಹಲಿಗೆ ಹೋಗಿದ್ದರು. ಉಪನ್ಯಾಸದ ಮಾರನೇ ದಿನವೋ ಮೂರನೇ ದಿನವೋ ಹಿಂತಿರುಗಿ ಬಂದರು. ನಾನು ಒಂದು ದಿನ ಅಲ್ಲಿದ್ದು ಮಾರನೆಯ ದಿನ ಹಿಂದಿರುಗಬೇಕೆಂದಿದ್ದೆ. ನನ್ನ ಕಾರ್ಯಕ್ರಮವನ್ನು ಅರಿಕೆ ಮಾಡಿಕೊಂಡಾಗ, ಏನಯ್ಯ ಚಿದಂಬರಕ್ಕೆ ಬಂದು ದೇವಾರವನ್ನು ಕೇಳದೆ ಹಿಂದಕ್ಕೆ ಹೋಗುವುದುಂಟೆ? ನೀನು ಹುಚ್ಚ, ಇರಳು 2 ದಿನ ದೇವಾರಕ್ಕೆ ಏರ್ಪಾಡು ಮಾಡುತ್ತೇನೆ ಎಂದರು. ಅದರಂತೆ ಒಂದು ದಿನ ವೈಸ್ ಚಾನ್ಸಲರ ಸನ್ನಿಧಿಯಲ್ಲಿ ದೇವಾರದ ಕಚೇರಿ ನಡೆಯಿತು. ದೇವಾರವೆಂಬುದು ತಮಿಳಿನ ಶಿವಸ್ತೋತ್ರ ಪ್ರಬಂಧ. ಶೈವ ಮಹಾಪುರುಷರು ಹಾಡಿದ ಈ ಸ್ತೋತ್ರಗಳು ತಮಿಳು ಶೈವರಿಗೆ ವೇದಪ್ರಾಯವಾದದ್ದು. ಆ ಪ್ರಬಂಧಗಳನ್ನು ನನಗೆ ವಿವರಣೆ ಮಾಡಿ ಹೇಳುವುದಕ್ಕೋಸ್ಕರ ತಮಿಳು ಮಹಾವಿದ್ವಾನ್ ರಾಘವಯ್ಯ ಅಯ್ಯಂಗಾರ್ ಬಂದಿದ್ದರು. ದೇವಾರಗಳನ್ನು ಹಾಡಿದ್ದು 7-8 ಮಂದಿಯ ಒಂದು ಗುಂಪು. ಅದು ತಾಳ ಮೃದಂಗ ಸಮೇತವಾಗಿತ್ತು. ದೇವಾರವನ್ನು ಹಾಡುವ ಸಂಪ್ರದಾಯವೊಂದು ಪ್ರಾಚೀನವಾದದ್ದು. ಹಾಡುಗಳ ರಾಗಗಳು ತಾಳಗತಿಯು ಸಂಪ್ರಾಯವಾದ
ಸಂಪ್ರದಾಯದಿಂದ ಬಂದಿರುತ್ತದೆ. ಹಾಡುವವರನ್ನು ಕ್ರಮವಾಗಿ ಗುರುಕುಲದಲ್ಲಿ ತಯಾರು ಮಾಡಿಸಿರುತ್ತಾರೆ. ಇವರನ್ನು ತಯಾರು ಮಾಡುವುದಕ್ಕಾಗಿ ಚಿದಂಬರದಲ್ಲಿ ದೇವಾರದ ಪಾಠಶಾಲೆಯೇ ಒಂದಿತ್ತು. ಶಾಸ್ತ್ರಿಗಳು ಹೇಳಿದರು, ಇಂಥ ದೇವಾರ ಪಾಠಶಾಲೆಗಳನ್ನು ನಮ್ಮ ನಾಟುಕೋಟಿ ಚೆಟ್ಟಿಯಾರುಗಳು ನೆಲೆಸಿರುವ ಎಲ್ಲ ದೇಶಗಳಲ್ಲೂ ಸ್ಥಾಪಿಸಿರುತ್ತಾರೆ. ಬರ್ಮಾದಲ್ಲಿ, ಮಲೇಷಿಯಾದಲ್ಲಿ, ಇನ್ನು ಬೇರೆ ದ್ವೀಪಾಂತರಗಳಲ್ಲಿ, ಅಲ್ಲಿಯ ಶಿವಾಲಯಗಳಲ್ಲಿ ಪೂಜೆ ನಡೆಯುವಾಗ ತದಂಗವಾಗಿ ದೇವಾರಗಳನ್ನು ಹಾಡುವುದು ಕ್ರಮ. ಈ ಕೈಕರ್ಯಕ್ಕಾಗಿ ನಾಟುಕೋಟಿ ಚೆಟ್ಟಿಯಾರುಗಳು ಉದಾರವಾಗಿ ದ್ರವ್ಯವನ್ನು ವ್ಯಯ ಮಾಡಿದ್ದಾರೆ. ದೇವಾರದ ಕಚೇರಿ ಸುಮಾರು 2 ಗಂಟೆ ಹೊತ್ತು ನಡೆಯಿತು. ಅದನ್ನು ಕೇಳಿದ್ದರಿಂದ ನನ್ನ ಮನಸ್ಸಿಗೆ ಸಂತೋಷವಾದದ್ದಲ್ಲದೆ ತಮಿಳಿನ ಗೇಯ ಛಂದಸ್ಸಿನ ರೂಪವನ್ನು ಕೊಂಚ ನನಗೆ ಅದರ ಕುರಿತು ಕೊಂಚ ತಿಳುವಳಿಕೆ ಬಂತು. ಆ ದಿನ ದೇವಾರ ಕಚೇರಿಯ ನಡೆದ ಮಾರನೇ ದಿನ ಶಾಸ್ತ್ರಿಗೆ ಕೊಂಚ ಅಲಸಿಕೆಯಾಯಿತು. ಹಿಂದಿನ ದಿನ 2-3 ದಿನಗಳ ದೂರ ಪ್ರಯಾಣದ ಕಾರಣದಿಂದ ಇರಬಹುದು ಏನು, ಭೋಜನ ಕಾಲದಲ್ಲಿ ಸ್ವಲ್ಪ ದುರ್ಬಲತೆ ತೋರಿತು. ವಿಶ್ರಾಂತಿಯಿಂದ ಸರಿ ಹೋಗಬಹುದು ಎಂದು ಅಂದುಕೊಂಡಿದ್ದೆ. ಆದರೆ ಮಧ್ಯಾಹ್ನ 1:30 ಹೊತ್ತಿಗೆ ಎದೆಶೂಲ ಹೆಚ್ಚಾಯಿತು. 4-5 ನಿಮಿಷ ಮಾತನಾಡುವುದೇ ಕಷ್ಟವಾಯಿತು ಅವರಿಗೆ. ಮಂಚದ ಮೇಲೆ ಮಲಗಿಸಿದ್ದೆವು. ಅವರು ಕೈಯಲ್ಲಿ ಎದೆಯ ಮೇಲೆ ಇಟ್ಟು ಒತ್ತಿಕೊಳ್ಳುತ್ತಿದ್ದರು. ನೋವು ಹೆಚ್ಚಾದಂತೆ ಇತ್ತು. ನನಗೇನು ಮಾಡಬೇಕೆಂದು ತೋರಲಿಲ್ಲ. ಅದುವರೆಗೆ ನಾನು ಅಂತ ಕಾಯಿಲೆಯನ್ನು ನೋಡಿರಲಿಲ್ಲ. ಉತ್ಕ್ರಮಣ ಕಾಲದ ಸ್ಥಿತಿ ಎಂಥದ್ದೆಂಬುದು ನನಗೆ ತಿಳಿದಿರಲಿಲ್ಲ. ಆಗ ನನ್ನ ತಂದೆ ತಾಯಿಗಳಿಬ್ಬರು ದೃಢಕಾಯರಾಗಿದ್ದರಿಂದ ಯಾವ ಪ್ರಬಲ ವ್ಯಾಧಿ ಅರಿವು ನನಗಿರಲಿಲ್ಲ. ಶಾಸ್ತ್ರಿಗಳ ಜೊತೆಯಲ್ಲಿದ್ದವರು ಸೇವಕರನ್ನು ಬಿಟ್ಟರೆ 3 ಮಂದಿ. ನಾನು, ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಸೂರ್ಯನಾರಾಯಣ ರಾಯರ ಭಾರ್ಯ ಅನಸೂಯಮ್ಮ ಎಂಬಾಕೆ, ವೆಂಕಟರಾವ್ ಎಂಬ ಪ್ರೈವೇಟ್ ಸೆಕ್ರೆಟರಿ. ಈ ವೆಂಕಟರಾವ್ 25-26 ವಯಸ್ಸಿನವನು. MA ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಬುದ್ಧಿವಂತನೆಂದು ಒಳ್ಳೆಯವನೆಂದು ಹೆಸರು ಮಾಡಿದ್ದ. ವೈದ್ಯ ಸಹಾಯವಾದರೂ ವೈಸ್ ಚಾನ್ಸಲರ್ ಮನೆಗೆ 6-7 ಮೈಲ್ ದೂರದಿಂದ ಬರಬೇಕಿತ್ತು. ನಾನು ಒಂದು ಯೋಚನೆ ಮಾಡಿದೆ, ವೆಂಕಟರಾಮ್ ಕಾರಿನಲ್ಲಿ ಹೋಗಿ ಡಾಕ್ಟರ್ ಕರೆತಕ್ಕದ್ದು. ಅದಕ್ಕೆ ಬೇಕಾಗುವ 15-20 ನಿಮಿಷದಲ್ಲಿ ಅನಸಯ್ಯಮ್ಮನವರು ಗ್ರಾಮ್ಫೋನ್ ಮುಂದೆ ನಿಂತು ಸಂಗೀತ ರೆಕಾರ್ಡ್ ಅನ್ನು ಹಾಕತಕ್ಕದ್ದು. ನಾನು ಶಾಸ್ತ್ರಿಗಳ ಹತ್ತಿರ ನಿಂತು ಅವರ ಕೈಕಾಲುಗಳನ್ನು ಒತ್ತಿ ಸವರತಕ್ಕದ್ದು. ಡಾಕ್ಟರ್ ಬಂದಾಗ ಅವರು ಹೇಳಿದಂತೆ ನಡೆಯುವುದು. ಅವಸಾನದ ಪ್ರಾರ್ಥನೆ. ಇದರಂತೆ ಅನಸಯ್ಯಮ್ಮನವರು ರೆಕಾರ್ಡ್ ಹಾಕುತ್ತಿದ್ದರು. ಶಾಸ್ತ್ರಿಗಳಿಗೆ ಇಷ್ಟವಾದ ರಾಗಗಳು ಯಾವುದು ಎಂದು ಅಷ್ಟಿಷ್ಟು ತಿಳಿದಿದ್ದ ನಾನು ಯಾವ ಯಾವ ರೆಕಾರ್ಡ್ ಹಾಕಬೇಕೆಂದು ಆಕೆಗೆ ಹೇಳಿದ್ದೆ. ನಾನು ಶಾಸ್ತ್ರಿಗಳ ಕೈಕಾಲು ಒತ್ತುತ್ತಿದ್ದೆ. ಶಾಸ್ತ್ರಿಗಳಾದರೂ ಈಗ ಲೋಕದ ಜ್ಞಾನವಿಲ್ಲದಂತೆ ಸ್ತಬ್ಧರಾಗಿ ಕೈಕಾಲು ಮುದುಡಿಕೊಂಡು ಮಲಗಿದ್ದರು. ಅನಸೂಯಮ್ಮನವರು 4-5 ಯಾವ್ಯಾವುದೋ ರೆಕಾರ್ಡ್ಗಳನ್ನು ಹಾಕಿ ಅವುಗಳು ಮುಗಿದ ಮೇಲೆ ಯದುಕುಲ ಕಾಂಬೋದಿ ರಾಗದ ಪಾಹಿ ರಾಮಚಂದ್ರ ರಾಘವ ಎಂಬ ರೆಕಾರ್ಡ್ ಅನ್ನು ಹಾಕಿದರು. ಅದು ಮುಸುರಿ ಸುಬ್ರಹ್ಮಣ್ಯ ಅಯ್ಯರ್ ಹಾಡಿದ್ದರು. ತ್ಯಾಗರಾಜರ ಕೀರ್ತನೆ ಹಾಡು ಮುಗಿದು ಕಡೆಗೆ ಬರುತ್ತಿದ್ದಾಗ ಇನ್ನೇನು ಮುಗಿಯಿತು ಎನ್ನುವಷ್ಟರೊಳಗಾಗಿ ಶಾಸ್ತ್ರಿಗಳ ಬಾಯಿಂದ ಸಾ ಎಂಬ ಧ್ವನಿ ಹೊರಟದು ನನ್ನ ಕಿವಿಗೆ ಬಿತ್ತು. ನಾನು ಕೂಡಲೇ ನನ್ನ ಕಿವಿಯನ್ನು ಅವರ ಬಾಯಿ ಹತ್ತಿರ ಹೇಳಿದೆ. ಒನ್ಸ್ ಮೋರ್ ಸರ್ ಎಂದರು. ಅನಸಯ್ಯಮ್ಮನವರು ಮತ್ತೆ ಆ ರೆಕಾರ್ಡ್ ಅನ್ನು ಹಾಕಿದರು. ಮತ್ತೊಂದು ಸಾರಿ ಹಾಗೆಯೇ ಆಯಿತು. ಹೀಗೆ 3 ಸಲ ಆದ ಬಳಿಕ ಶಾಸ್ತ್ರಿಗಳು ನನ್ನ ಕಿವಿಯಲ್ಲಿ ಉಸಿರಿದರು. ನನ್ನ ಅವಸಾನ ಕಾಲದಲ್ಲಿ ಈ ಹಾಡು ಕೇಳುವ ಹಾಗೆ ಆದರೆ ಅವರ ಅಂತರಂಗದ ಭಾವ ನನ್ನ ಆಗ ಹೊರಕ್ಕೆ ಬಂತು. ಅವರ ಕಣ್ಣುಗಳಲ್ಲಿ ಕಮ್ಮನಿ ತುಂಬಿತ್ತು. ಶ್ರೀರಾಮಚಂದ್ರ ಮೂರ್ತಿಯ ಸ್ಮರಣೆ ತಮಗೆ ಸರ್ವದಾ ಶ್ರುತಿ ಗೋಚರವಾಗಿರಬೇಕೆಂದು ಅವರ ಹಂಬಲ. ವಾಸ್ತವವಾಗಿ ಶಾಸ್ತ್ರಿಗಳು ಮೃತರಾದ ದಿನ 1969 ಆ ವಾರ್ತೆಯನ್ನು ಮಹಾಜನಕ್ಕಾಗಿ ಪ್ರಸಾರ ಮಾಡುವುದಾಗಿ ಮದರಾಸಿನ ಎಐಆರ್ ಅಧಿಕಾರಿಗಳು ಮೇಲೆ ಹೇಳಿದ ಕೀರ್ತನೆಯಷ್ಟೇ ಸೊಗಸಿನದು ಉಚಿತವಾದ ತ್ಯಾಗರಾಜ ಕೀರ್ತನೆಯನ್ನು ತಮ್ಮ ಪ್ರಸಾರದ ಸಮಾಪ್ತಿಯಲ್ಲಿ ಸೇರಿಸಿದರು. ಅದು ರಾ ಮಾಯಿಂಟಿ ದಾಕ ಎಂಬ ಆಸವೇರಿ ರಾಗದ ಕೀರ್ತನೆ. ಇದನ್ನು ಕೇಳಿದಾಗ ನನ್ನ ಕಣ್ಣಲ್ಲಿ ತಡೆಯಲಾರದಷ್ಟು ಕಂಬನಿ ಉಕ್ಕಿ ಬಂತು. ಇನ್ನು ಅನೇಕ ಪುಟಗಳಲ್ಲಿ ಶ್ರೀನಿವಾಸ ಶಾಸ್ತ್ರಿಗಳ ಬಗ್ಗೆ ವಿಸ್ತೃತವಾಗಿ DVG ಹೇಳಿಕೊಂಡಿದ್ದಾರೆ. ಇದನ್ನು ಮುಂದಿನ ವಾರ ನೋಡೋಣ. ಶ್ರೀನಿವಾಸ ಶಾಸ್ತ್ರಿಗಳಂತ ಬಹುಮುಖ ಬಹುಶ್ರುತ ಪಂಡಿತರ ಕುರಿತು ನಾವು ಮತ್ತೆ ಮತ್ತೆ ಓದುವ ಅವರನ್ನ ಮತ್ತೆ ಮತ್ತೆ ಜ್ಞಾಪಿಸಿಕೊಳ್ಳುವಂತೆ DVG ಮಾಡಿದ್ದಾರೆ. ಆ ದಿವ್ಯ ಚೇತನಕ್ಕೂ ಶ್ರೀನಿವಾಸ ಶಾಸ್ತ್ರಿಗಳ ಆ ಒಂದು ಬದುಕಿನ ಬಗ್ಗೆ ತಿಳಿದುಕೊಳ್ಳುತ್ತಿರುವ ಎಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರಗಳನ್ನು ಹೇಳ್ತೇನೆ. ಮುಂದಿನ ವಾರದಲ್ಲಿ ಭೇಟಿಯಾಗೋಣ. ಮತ್ತೆ ನಮಸ್ಕಾರ.